Yes, John 17:3 says, "This is eternal life, that you may know the only true God and Jesus Christ, whom thou hast sent." ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ ಈ ರೀತಿ ಹೇಳುತ್ತದೆ, ನಿಜ ದೇವರಾದಂಥ ನಿನ್ನನ್ನು ನೀನು ಕಳುಹಿಸಿಕೊಟ್ಟಿರುವಂತಹ ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವಾಗಿದೆ ಎಂಬುದಾಗಿ. ಅಪೋಸ್ಟಲ್ ಪೌಲ್ ನ್ಯೂ ಸೋ ಮಚ್ ಅಬೌಟ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅಪೋಸ್ತಲ ಅಂತ ಪೌಲನು ಯೇಸು ಕ್ರಿಸ್ತನ ಕುರಿತಾಗಿ ಅಷ್ಟೊಂದು ತಿಳಿದವನಾಗಿದ್ದನು. ಯೆಟ್ ಈವನ್ ಅಟ್ ದ ಟೈಮ್ ಆಫ್ ಹಿಸ್ ಡೆತ್ ಹಿಸ್ ವಿಶ್ ವಾಸ್ ಬ್ರಿಂಗ್ ದ ಸ್ಕ್ರೋಲ್ಸ್ ಬ್ರಿಂಗ್ ದ ಪಾರ್ಚ್ಮೆಂಟ್ ಐ ವಾಂಟ್ ಟು ನೋ ಹಿಮ್ ಮೋರ್. ಆತನ ವಯಸ್ಸಾಗಿ ಆತನು ಸಾಯುವ ದಿನದಲ್ಲಿವರೆಗೂ ಆತನಿಗಿದ್ದಂತ ಹಂಬಲವೇನೆಂದರೆ ನನ್ನ ಬಳಿಗೆ ಸುರುಳಿಗಳನ್ನ ತನ್ನಿರಿ, ನನ್ನ ಬಳಿಗೆ ಆತನ ಕುರಿತಂತ ವಾಕ್ಯಗಳನ್ನ ತನ್ನಿರಿ, ಆತನ ಕುರಿತಾಗಿ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕೆಂಬ ಹಂಬಲ ಆತನಲ್ಲಿತ್ತು. For anyone who has joined new, I just like to recap what we studied so far under this topic of Jesus Christ. ಯಾರಾದರೂ ಹೊಸದಾಗಿ ಅಧ್ಯಯನಕ್ಕೆ ಸೇರಿರುವುದಾದರೆ ನಿಮ್ಮ ಅನುಕೂಲಕ್ಕಾಗಿ ನಾನು ಬೇಗ ಒಂದು ಚಿಕ್ಕದಾದಂತಹ ಸಾರಾಂಶವನ್ನು ನಾವು ಈ ಕ್ರಿಸ್ತನ ಕುರಿತಂತ ಅಧ್ಯಯನದಲ್ಲಿ ಏನು ಮಾಡಿಕೊಂಡೆವು ಎಂಬುದಾಗಿ ತಿಳಿಸುತ್ತೇನೆ. We looked at his deity. ನಾವು ಆತನ ದೈವತ್ವವನ್ನು ನೋಡಿಕೊಂಡೆವು. Under that we looked at his pre-existence. ಆ ದೈವತ್ವದ ಅಡಿಯಲ್ಲಿ ಆತನ ಪೂರ್ವ ಅಸ್ತಿತ್ವವನ್ನು ನೋಡಿಕೊಂಡೆವು. ಮತ್ತು ಆತನ ನಿತ್ಯತ್ವದ ಕುರಿತಾಗಿ ನೋಡಿಕೊಂಡೆವು. His divine nature. ಆತನ ದೈವಿಕ ಸ್ವಭಾವವನ್ನು ನೋಡಿಕೊಂಡೆವು. His names and titles. ಆತನಿಗೆ ಕೊಟ್ಟಿರುವಂತಹ ಹೆಸರುಗಳು ಮತ್ತು ಬಿರುದುಗಳನ್ನು ನೋಡಿಕೊಂಡೆವು. His pre-incarnate appearance in the Old Testament. ಆತನು ನರಾವತಾರ ಎತ್ತಿ ಬರುವುದಕ್ಕಿಂತ ಮುಂಚೆ ಹಳೆ ಒಡಂಬಡಿಕೆಗಳಲ್ಲಿ ಎಲ್ಲಿ ಕಾಣಿಸಿಕೊಂಡನು ಎಂಬುದಾಗಿ ನೋಡಿಕೊಂಡೆವು. His prefiguring either by people or by events. ವ್ಯಕ್ತಿಗಳ ಮುಖಾಂತರ ಅಥವಾ ಘಟನೆಗಳ ಮುಖಾಂತರ ಆತನ ಸೂಚಿಸುವಂತಹ ಸಂಗತಿಗಳನ್ನು ನಾವು ನೋಡಿಕೊಂಡೆವು. His fulfillment of the Old Testament prophecies. ಮತ್ತು ಆತನ ಕುರಿತಾದಂತಹ ಹಳೆ ಒಡಂಬಡಿಕೆಯ ಪ್ರವಾದನೆಗಳು ನೆರವೇರಿದ್ದನ್ನು ನೋಡಿಕೊಂಡೆವು. Under his humanity, ಆತನ ಮನುಷ್ಯತ್ವದ ಅಡಿಯಲ್ಲಿ, we looked at his incarnation. ಆತನ ನರಾವತಾರದ ಕುರಿತಾಗಿ ನೋಡಿಕೊಂಡೆವು. His virgin conception or birth. ಮತ್ತು ಕನ್ಯೆಯಲ್ಲಿ ಆತನ ಗರ್ಭಧರಿಸುವಿಕೆ ಮತ್ತು ಆತನ ಜನನವನ್ನು ನೋಡಿಕೊಂಡೆವು. We looked at the kenosis or how he humbled himself, emptied himself, and what did he empty? ಮತ್ತು ಆತನ ಕುರಿತಾಗಿ ನಾವು ಕೆನೋಸಿಸ್ ಎಂಬುದಾಗಿ ನೋಡಿಕೊಂಡೆವು, ಅಂದರೆ ಆತನು ಬರಿದು ಮಾಡಿಕೊಂಡನು ಎಂಬುದಾಗಿ ನೋಡಿಕೊಂಡೆವು, ಮತ್ತು ಏನನ್ನ ಬರಿದು ಮಾಡಿಕೊಂಡನು ಎಂಬುದಾಗಿಯೂ ನೋಡಿದೆವು. We looked at his real humanity. ಮತ್ತು ಆತನ ನಿಜವಾದ ಮನುಷ್ಯತ್ವವನ್ನು ನೋಡಿಕೊಂಡೆವು. His baptism and why? ಆತನ ದೀಕ್ಷಾ ಸ್ನಾನ ಮತ್ತು why he had to be baptized? ಯಾಕೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕಾಯಿತು ಎಂಬುದಾಗಿ ನೋಡಿಕೊಂಡೆವು. We looked at his temptation and the purpose. ನಾವು ಆತನ ಶೋಧನೆ ಮತ್ತು ಆತನ ಶೋಧನೆಯ ಹಿಂದಿನ ಉದ್ದೇಶವನ್ನು ನೋಡಿಕೊಂಡೆವು. His sinless life. ಆತನ ಪಾಪರಹಿತ ಜೀವಿತ. And his earthly ministry and miracles. ಆತನ ಭೂಲೋಕದ ಸೇವೆ ಮತ್ತು ಅದ್ಭುತ ಕಾರ್ಯಗಳು. How he trained his disciples. ಮತ್ತು ಹೇಗೆ ತನ್ನ ಶಿಷ್ಯರನ್ನ ತರಬೇತುಗೊಳಿಸಿದನು. How he not only met the spiritual need of people, but the physical needs also. ಮತ್ತು ಆತನು ಹೇಗೆ ಮನುಷ್ಯರ ಮಾನವರ ಆತ್ಮಿಕ ಅವಶ್ಯಕತೆಗಳನ್ನು ಮಾತ್ರವಲ್ಲ ಮತ್ತು ದೈಹಿಕ ಅವಶ್ಯಕತೆಗಳನ್ನು ಸಹ ಪೂರೈಸಿದನು ಎಂದು ನೋಡಿಕೊಂಡೆವು. He demonstrated what it to be a servant leader. ಆತನು ಒಬ್ಬ ಸೇವಕನಾಗಿ ನಾಯಕನಾಗಬಹುದಾದಂತ ರೀತಿ ಹೇಗೆ ಎಂಬುದನ್ನ ಆತನು ತನ್ನ ಒಂದು ಮಾದರಿಯನ್ನು ತೋರಿಸಿದನು. He gave us a preview of heaven and hell. ಮತ್ತು ಪರಲೋಕ ಮತ್ತು ನರಕದ ಕುರಿತಾದಂತ ಒಂದು ಇಣುಕು ನೋಟವನ್ನು ನಮಗೆ ಕೊಟ್ಟನು. And he predicted about the building of the church and the future events. ಮತ್ತು ಸಭೆ ಕಟ್ಟಲ್ಪಡುವುದು ಮತ್ತು ಮುಂದೆ ನಡೆಯುವಂತ ಸಂಗತಿಗಳ ಕುರಿತಾಗಿ ಆತನು ಪ್ರವಾದಿಯನ್ನು ನುಡಿದನು. Finally, the whole purpose of his life was to glorify his father. ಕಡೆಯದಾಗಿ ಆತನ ಜೀವಿತದ ಪ್ರಾಮುಖ್ಯವಾದಂತ ಉದ್ದೇಶ ಏನೆಂದರೆ ತಂದೆಯಾದ ದೇವರನ್ನ ಮಹಿಮೆ ಪಡಿಸುವುದೇ ಆಗಿತ್ತು. Even though he healed many people, did miracles, his main purpose was not that, it was salvation mission. ಆತನು ಅನೇಕ ಜನರನ್ನ ವಾಸಿಪಡಿಸಿ ಅದ್ಭುತಗಳನ್ನು ಮಾಡಿದರೂ ಕೂಡ ಆತನ ಮುಖ್ಯ ಉದ್ದೇಶ ಅದಾಗಿರಲಿಲ್ಲ, ಬದಲಾಗಿ ಮಾನವರಿಗೆ ರಕ್ಷಣೆಯನ್ನ ತಂದುಕೊಡುವುದು ಮತ್ತು ಆ ಕಾರ್ಯವನ್ನು ನೆರವೇರಿಸುವುದೇ ಆಗಿತ್ತು. Last week we looked at these three major offices.
ಕಳೆದ ವಾರ ನಾವು ಆತನಿಗಿರುವಂತ ಮೂರು ಮುಖ್ಯವಾದ ಹುದ್ದೆಗಳು ಅಥವಾ ಆತನ ಅಧಿಕಾರಗಳನ್ನು ನಾವು ನೋಡಿಕೊಂಡೆವು. He as a prophet. ಆತನು ಪ್ರವಾದಿಯಾಗಿ. He was the great high priest. ಮತ್ತು ಶ್ರೇಷ್ಠ ಮಹಾಯಾಜಕನಾಗಿ ಇರುವುದನ್ನು ನೋಡಿದೆವು. And is the coming king of kings. ಮತ್ತು ಬರಲಿಕ್ಕಿರುವಂತ ಅರಸರ ಅರಸನು ರಾಜರ ರಾಜನು ಎಂಬುದಾಗಿ ನೋಡಿಕೊಂಡೆವು. He is also going to be the judge of the whole earth. ಮತ್ತು ಆತನು ಇಡೀ ಭೂಲೋಕದ ನ್ಯಾಯಾಧಿಪತಿ ಎಂಬುದಾಗಿ ನೋಡಿಕೊಂಡೆವು. So this is what we studied last week. ಕಳೆದ ವಾರ ನಾವು ಇಷ್ಟನ್ನು ಅಧ್ಯಯನ ಮಾಡಿಕೊಂಡೆವು. Now we'll continue our study about his sacrificial substitutionary death. ನಾವು ಈಗ ಆತನ ಪ್ರಾಯಶ್ಚಿತ್ತ ಯಜ್ಞದ ಕುರಿತಾದಂತಹ ಕಾರ್ಯವನ್ನು ನೋಡಿಕೊಳ್ಳೋಣ. On the cross, ಶಿಲುಬೆ ಮೇಲೆ Jesus Christ bore our sins on his body. ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಧರಿಸಿಕೊಂಡನು. Paid our penalty. ಮತ್ತು ಅದಕ್ಕೆ ಕೊಡಬೇಕಾದಂತಹ ಪ್ರಾಯಶ್ಚಿತ್ತವನ್ನ ಕೊಟ್ಟನು. And became sin. ಮತ್ತು ಪಾಪವಾದನು. ಪಾಪವಾದನು. ನಮ್ಮ ಜಾಗದಲ್ಲಿ ಆತನು ಪಾಪವಾದನು. Please be careful. He did not become sinner. ನಾವು ಇಲ್ಲಿ ಜಾಗರೂಕತೆಯಿಂದ ಇರಬೇಕು. ಆತನು ಪಾಪಿ ಆಗಲಿಲ್ಲ. But he became sin. In other words, he became the sin carrier, the one who carried our sins in his body. ಬದಲಾಗಿ ಆತನು ಪಾಪವಾದನು, ಅಂದರೆ ಪಾಪವನ್ನು ತನ್ನ ದೇಹದ ಮೇಲೆ ಹೊತ್ತುಕೊಳ್ಳುವವನಾದನು. What is the reason? ಅದಕ್ಕೆ ಕಾರಣವೇನು? So we must be redeemed. ನಾವು ಬಿಡುಗಡೆ ಹೊಂದಬೇಕು. Forgiven. ಕ್ಷಮಿಸಲ್ಪಡಬೇಕು. And brought back into a right relationship with the Holy God. ಮತ್ತು ಪರಿಶುದ್ಧ ದೇವರೊಟ್ಟಿಗೆ ಸಂಬಂಧವನ್ನು ಹೊಂದಿಕೊಳ್ಳುವುದಕ್ಕಾಗಿ ಕೊಂಡುಕೊಳ್ಳಲ್ಪಡಬೇಕು ಎಂಬುದಾಗಿ ಆತನು ಬಯಸಿದನು. So when we look at his death, substitutionary death, ನಾವು ಆತನ ಪ್ರಾಯಶ್ಚಿತ್ತ ಯಜ್ಞದ ಕುರಿತಾಗಿ ನಾವು ನೋಡಿಕೊಳ್ಳುವಾಗ, ಆತನ ಮರಣದ ಕುರಿತಾಗಿ ನೋಡುವಾಗ, five truth stands out. ಐದು ಸತ್ಯಾಂಶಗಳು ಅದರಲ್ಲಿ ಪ್ರಾಮುಖ್ಯವಾಗಿ ಎದ್ದು ಕಾಣುತ್ತವೆ. First one, ಮೊದಲನೆಯದು, John 10:18. ಯೋಹಾನ ಹತ್ತನೇ ಅಧ್ಯಾಯ ಹದಿನೆಂಟನೇ ವಚನ. ಯೋಹಾನ ಸುವಾರ್ತೆ ಹತ್ತನೇ ಅಧ್ಯಾಯ ಹದಿನೆಂಟನೇ ವಚನ. ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ಹಲೋ, ಹಲೋ, ನೆಟ್ ಪ್ರಾಬ್ಲಮ್ ಇದೆ ಅಂಕಲ್. Is it mine? Yes, uncle. There is a network problem. Okay. On your side. The first truth about his death, it was voluntarily death. ಆತನ ಮರಣದ ಕುರಿತಾದಂತಹ ಮೊದಲನೇ ಸತ್ಯಾಂಶವೇನೆಂದರೆ ಅದು ಆತನ ಸ್ವಯಂ ಪ್ರೇರಣೆಯಿಂದ ಕೊಟ್ಟಂತಹ ಪ್ರಾಣವಾಗಿತ್ತು. He says, I lay my life down. ಆತನು ಹೇಳುತ್ತಾನೆ, ನಾನು ನನ್ನ ಪ್ರಾಣವನ್ನ ಕೊಡುತ್ತೇನೆ ಎಂಬುದಾಗಿ. No one takes it from me. I have the authority to give it and take it back. ಯಾರು ಅದನ್ನು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವ ಅಧಿಕಾರ ಉಂಟು, ಮತ್ತೆ ತೆಗೆದುಕೊಳ್ಳುವ ಅಧಿಕಾರ ಉಂಟು ಎಂಬುದಾಗಿ ಹೇಳುತ್ತಾನೆ. ಸೆಕೆಂಡ್ ಟ್ರೂತ್, ಎರಡನೆಯ ಸತ್ಯಾಂಶ, ಇಟ್ ವಾಸ್ ಸ್ಯಾಕ್ರಿಫಿಷಿಯಲ್. ಅದು ಒಂದು ತ್ಯಾಗಪೂರ್ವಕವಾದಂತಹ ಒಂದು ಮರಣವಾಗಿತ್ತು. Hebrews 10:10. ಇಬ್ರಿಯದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹತ್ತನೇ ವಚನ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಹನ್ನೆರಡನೇ ವಚನ, ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಹದಿನಾಲ್ಕನೇ ವಚನ, ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ, ಪವಿತ್ರ ಆತ್ಮನು ಸಹ ನಮಗೆ ಸಾಕ್ಷಿ ಕೊಡುವವನಾಗಿ. ಪ್ಲೀಸ್ ರಿಪೀಟ್ ಅಂಕಲ್, ಯುವರ್ ವಾಯ್ಸ್ ಇಸ್ ಬ್ರೇಕಿಂಗ್ ಅಪ್.
ಹಲೋ ಎಸ್ ಅಂಕಲ್ ವುಡ್ ಯು ಪ್ಲೀಸ್ ರಿಪೀಟ್ ಅಂಕಲ್ ಇಸ್ ಡೆತ್ ವಾಸ್ ಅ ಸ್ಯಾಕ್ರಿಫಿಷಿಯಲ್ ಡೆತ್ ಆತನ ಮರಣವು ಅದು ತ್ಯಾಗಪೂರ್ವಕವಾದಂತಹ ಮರಣವಾಗಿತ್ತು ಥರ್ಡ್ಲಿ ಮೂರನೇದಾಗಿ ಇಟ್ ವಾಸ್ ಅ ಸಬ್ಸ್ಟಿಟ್ಯೂಷನರಿ ಡೆತ್ ಅದು ಒಂದು ಪ್ರಾಯಶ್ಚಿತ್ತವಾದಂತಹ ಯಜ್ಞವಾಗಿತ್ತು ಬದಲಾಗಿ ನಮ್ಮ ಬದಲಾಗಿ ಕೊಟ್ಟಂತಹ ಸೆಕೆಂಡ್ ಕೊರಿಂಥಿಯನ್ಸ್ 5:21 ಎರಡು ಕೊರಿಂಥದವರಿಗೆ ಬರೆದ ಪತ್ರಿಕೆ 5:21 ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು ನಮಗೋಸ್ಕರ ಫಾರ್ ಅಸ್ ನಮ್ಮ ಬದಲಾಗಿ ನಮಗಾಗಿ ಫೋರ್ತ್ಲಿ ನಾಲ್ಕನೆಯದಾಗಿ ಇಟ್ ವಾಸ್ ಅನ್ ಅಟೋನಿಂಗ್ ಡೆತ್ ದಟ್ ಇಸ್ ಪ್ರಾಯಶ್ಚಿತ್ತ ಪಾಪ ನಿವೃತ್ತಿ ಸೊ ಇಟ್ ವಾಸ್ ಅನ್ ಅಟೋನಿಂಗ್ ಡೆತ್ ಆತನ ಮರಣ ಅದು ಪಾಪ ನಿವೃತ್ತಿ ಮಾಡುವಂತಹ ಮರಣವಾಗಿತ್ತು ಹಲೋ ಇಟ್ ವಾಸ್ ಅನ್ ಅಟೋನಿಂಗ್ ಡೆತ್ ಪಾಪ ನಿವೃತ್ತಿ ಮಾಡುವ ಪ್ರಾಯಶ್ಚಿತ್ತಾರ್ಥ ಯಜ್ಞವಾಗಿದೆ ಫಿಫ್ತ್ಲಿ ಇಟ್ ವಾಸ್ ಸಫಿಷಿಯಂಟ್ ಫಾರ್ ಆಲ್ ಐದನೇದಾಗಿ ಅದು ಒಂದೇ ಸಾರಿ ಎಲ್ಲರಿಗೂ ಸಾಕಾಗುವಂತಹ ಮರಣವಾಗಿತ್ತು ರೀಡ್ ಇನ್ ಫಸ್ಟ್ ಜಾನ್ ಚಾಪ್ಟರ್ 2 verse 2 ನಾವು 1 ಯೋಹಾನ ಪತ್ರಿಕೆ 2:2 ನಾವು ಓದಿಕೊಳ್ಳೋಣ That he is the propitiation for our sins, and not only for ours only, but also for the sins of the whole world. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವವನು ಮಾತ್ರವಲ್ಲ ಬದಲಾಗಿ ಇಡೀ ಲೋಕದ ಪಾಪವನ್ನು ಕೂಡ ನಿವಾರಣೆ ಮಾಡುತ್ತಾನೆ. Even though his sacrifice was enough for everyone's forgiveness, but everyone will not be forgiven. ಆತನ ಮರಣವು ಅದು ಎಲ್ಲರನ್ನ ಕ್ಷಮಿಸಲಿಕ್ಕೆ ಎಲ್ಲರ ಪಾಪ ನಿವಾರಣೆಗೆ ಸಾಕಾಗುವಂತಹ ಮರಣವಾಗಿದ್ದರೂ ಕೂಡ ಎಲ್ಲರೂ ಕ್ಷಮಿಸಲ್ಪಡುವುದಿಲ್ಲ ಇಟ್ ಮೇಕ್ಸ್ ಆಲ್ ಮೆನ್ ಸೇವಬಲ್ ಅದು ಆತನ ಮರಣ ಎಲ್ಲಾ ಮನುಷ್ಯರನ್ನ ರಕ್ಷಿಸಲ್ಪಡಬಹುದಾದ ಪರಿಸ್ಥಿತಿಗೆ ತರುತ್ತದೆ ಈವನ್ ದೋ ಆಲ್ ವಿಲ್ ನಾಟ್ ಪುಟ್ ದೇರ್ ಫೇತ್ ಇನ್ ಹಿಮ್ ಆದರೂ ಎಲ್ಲರೂ ಆತನಲ್ಲಿ ನಂಬಿಕೆಯನ್ನು ಇಡುವುದಿಲ್ಲ ಸೊ ವಿ ಲುಕ್ಡ್ ಅಟ್ 5 aspects ಆಫ್ ಹಿಸ್ ಡೆತ್ ನಾವು ಆತನ ಮರಣದ 5 ಸತ್ಯಾಂಶಗಳನ್ನ ನಾವು ನೋಡಿಕೊಂಡೆವು ಫಸ್ಟ್ ಆಫ್ ಆಲ್ ಇಟ್ ವಾಸ್ ವಾಲಂಟರಿ ಮೊದಲನೇದಾಗಿ ಅದು ಸ್ವಪ್ರೇರಣೆಯಿಂದ ಕೊಟ್ಟಂತ ಮರಣವಾಗಿತ್ತು ಇಟ್ ವಾಸ್ ಸ್ಯಾಕ್ರಿಫಿಷಿಯಲ್ ಅದು ತ್ಯಾಗಪೂರ್ವಕವಾದಂತ ಮರಣ ಇಟ್ ವಾಸ್ ಸಬ್ಸ್ಟಿಟ್ಯೂಷನರಿ ಅದು ನಮ್ಮ ಬದಲಾಗಿ ಕೊಟ್ಟಂತಹ ಮರಣವಾಗಿತ್ತು ಇಟ್ ವಾಸ್ ಅಟೋನಿಂಗ್ ಅದು ನಮ್ಮ ಪಾಪ ನಿವಾರಣೆ ಮಾಡುವಂತಹ ಯಜ್ಞವಾಗಿತ್ತು ಅಂಡ್ ಇಟ್ ವಾಸ್ ಸಫಿಷಿಯಂಟ್ ಫಾರ್ ಆಲ್ ಮತ್ತು ಆತನ ಮರಣವು ನಮ್ಮೆಲ್ಲರಿಗೂ ಸಾಕಾಗುವಂತಹ ಯಜ್ಞವಾಗಿತ್ತು The significance of the death of Jesus Christ on the cross can be stated briefly as follows. ಯೇಸು ಕ್ರಿಸ್ತನ ಶಿಲುಬೆ ಮೇಲಿನ ಮರಣವನ್ನ ನಾವು ಸಂಕ್ಷಿಪ್ತವಾಗಿ ಈ ರೀತಿ ಹೇಳಬಹುದು. First of all, ಮೊದಲನೇದಾಗಿ Christ accomplished the Father's plan of redemption. ಯೇಸು ಕ್ರಿಸ್ತನು ತಂದೆಯಾದ ದೇವರ ಆ ಬಿಡುಗಡೆಯ ಯೋಜನೆಯನ್ನು ನೆರವೇರಿಸಿದನು ಯೋಹಾನ ಸುವಾರ್ತೆ ಚಾಪ್ಟರ್ 6:38-40 6:38-40 ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು ನನ್ನನ್ನು ಕಳುಹಿಸಿದ ಆತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನೂ ನಾನು ಕೆಡಗುಡಿಸದೆ ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವ ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ
ಮತ್ತು ನಾನು ಕಡೆಯ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಹೇಳಿದನು. ಸೊ ಕ್ರೈಸ್ಟ್ ಅಕಂಪ್ಲಿಶ್ ದ ಫಾದರ್ಸ್ ಪ್ಲಾನ್ ಆಫ್ ರಿಡೆಂಪ್ಷನ್. ಆದ್ದರಿಂದ ಯೇಸು ಕ್ರಿಸ್ತನು ತಂದೆಯಾದ ದೇವರ ಆ ಬಿಡುಗಡೆಯ ಯೋಜನೆಯನ್ನು ನೆರವೇರಿಸಿದನು. ಸೆಕೆಂಡ್ಲಿ, ಎರಡನೇದಾಗಿ, ಕ್ರೈಸ್ಟ್ ಸ್ಯಾಟಿಸ್ಫೈಡ್ ದ ಹೋಲಿ ಜಸ್ಟ್ ಗಾಡ್ಸ್ ರಿಕ್ವೈರ್ಡ್ ಪೇಮೆಂಟ್ ಫಾರ್ ಸಿನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಪರಿಶುದ್ಧನಾದಂತಹ ನೀತಿವಂತ ದೇವರ ಪಾಪ ನಿವಾರಣೆ ಮಾಡಲಿಕ್ಕೆ ಬೇಕಾದ ಅಗತ್ಯತೆಯನ್ನ ಆತನು ನೆರವೇರಿಸಿದನು ಅಥವಾ ಸಂಧಿಸಿದನು. Hebrews chapter 9, ಇಬ್ರಿಯದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ verse 13 and 14. 13 ಮತ್ತು 14ನೇ ವಚನ. ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. Who did Jesus Christ made the payment to? ಯಾರಿಗೆ ಕ್ರಿಸ್ತನು ತಾನು ಕೊಡಬೇಕಾದಂತಹ ಆ ಮೊತ್ತವನ್ನ ಕೊಟ್ಟನು? There are false preachers like Joyce Meyer who teaches that Jesus after his death went to hell and paid the price to Satan. ಸುಳ್ಳು ಬೋಧಕರಾದಂತಹ ಜಾಯ್ಸ್ ಮೇಯರ್ ಎಂಬಂತಹ ಆ ಮಹಿಳೆಯ ರೀತಿಯಂತ ಅನೇಕ ಸುಳ್ಳು ಬೋಧಕರಿದ್ದಾರೆ. ಅವರ ಪ್ರಕಾರ ಯೇಸು ಕ್ರಿಸ್ತನು ಸತ್ತ ನಂತರ ಪಾತಾಳಕ್ಕೆ ಅಥವಾ ನರಕಕ್ಕೆ ಹೋಗಿ ಸೈತಾನನಿಗೆ ಕೊಡಬೇಕಾಗಿದ್ದಂತಹ ಆ ಬೆಲೆಯನ್ನ ಅಥವಾ ಮೊತ್ತವನ್ನ ಕೊಟ್ಟನು ಎಂಬುದಾಗಿ ಸುಳ್ಳು ಬೋಧಿಸುತ್ತಾರೆ. And then there are some who goes beyond that and says Jesus Christ was born again in hell. ಮತ್ತು ಅದಕ್ಕಿಂತ ಒಂದು ಹೆಜ್ಜೆ ಇನ್ನು ಮುಂದಕ್ಕೆ ಹೋಗಿ ಇನ್ನು ಕೆಲವರು ಏನಂದು ಹೇಳುತ್ತಾರೆ ಅಂದರೆ ಯೇಸು ಕ್ರಿಸ್ತನು ನರಕದಲ್ಲಿ ಹುಟ್ಟಿದನು ಎಂಬುದಾಗಿ. He was born again there. ಆತನು ನರಕದಲ್ಲಿ ಪುನರ್ಜೀವಿತವನ್ನ ಹೊಂದಿದನು ಎಂಬುದಾಗಿ ಹೇಳುತ್ತಾರೆ. That is absolute blasphemy. The Lord Jesus Christ didn't go to hell to make our payment to Satan. He satisfied the holy God's requirement about sin. ಅದು ಶುದ್ಧ ಸುಳ್ಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನರಕಕ್ಕೆ ಹೋಗಲಿಲ್ಲ. ಆತನು ನಮಗಾಗಿ ಕೊಡಬೇಕಾಗಿದ್ದಂತಹ ಪ್ರಾಯಶ್ಚಿತ್ತವಾದ ಮೊತ್ತವನ್ನ ತಂದೆಯಾದ ದೇವರಿಗೆ ಒಪ್ಪಿಸಿದನು. Colossians chapter 2 verse 13 to 15. ಕೊಲೋಸಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ರಿಂದ 15ನೇ ವಚನ. ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತಹ ಆಜ್ಞಾರೂಪವಾಗಿದ್ದಂತಹ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಸೊ ಜೀಸಸ್ ಕ್ರೈಸ್ಟ್ ಸ್ಯಾಟಿಸ್ಫೈಡ್ ಹೋಲಿ ಜಸ್ಟ್ ಗಾಡ್ಸ್ ರಿಕ್ವೈರ್ಮೆಂಟ್ ಫಾರ್ ಸಿನ್. ಪಾಪಕ್ಕೆ ಕೊಡಬೇಕಾಗಿದ್ದಂತಹ ಪ್ರಾಯಶ್ಚಿತ್ತವನ್ನ ಕೊಡುವುದರಲ್ಲಿ ಪರಿಶುದ್ಧನೂ ನೀತಿವಂತನೂ ಆದ ದೇವರ ಆ ಒಂದು ಬಯಕೆಯನ್ನ ದೇವರ ಆ ಒಂದು ಅವಶ್ಯಕತೆಯನ್ನ ಆತನು ನೀಗಿಸಿದನು. ಥರ್ಡ್ಲಿ, ಮೂರನೇದಾಗಿ, ಕ್ರೈಸ್ಟ್ ಡೆಮಾನ್ಸ್ಟ್ರೇಟೆಡ್ ಗಾಡ್ಸ್ ಅನ್ಫೈಲಿಂಗ್ ಅನ್ಡಿಸರ್ವ್ಡ್ ಲವ್ ಫಾರ್ ಮ್ಯಾನ್ಕೈಂಡ್. ಯೇಸು ಕ್ರಿಸ್ತನು ತಂದೆಯಾದ ದೇವರ ಸೋತು ಹೋಗದಂತಹ ಮತ್ತು ಅಪಾತ್ರರಿಗೆ ಕೊಡುವಂತಹ ಪ್ರೀತಿಯನ್ನ ತಾನೇ ತೋರ್ಪಡಿಸಿದನು. ಜಾನ್ 3:16. ನಮಗೆ ಗೊತ್ತು, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. God so loved the world that he gave his only begotten son, and that is where at the cross he demonstrated God's love. ಅಲ್ಲಿ ನೋಡುವ ಹಾಗೆ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಅದೇ ಪ್ರೀತಿಯನ್ನ ಕ್ರಿಸ್ತನು ಶಿಲುಬೆ ಮೇಲೆ ತೋರಿಸಿದನು. 1 John 4:9-10. 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 4:9-10. 4ನೇ ಅಧ್ಯಾಯ 1 ಯೋಹಾನ 4ನೇ ಅಧ್ಯಾಯ 9 ಮತ್ತು 10ನೇ ವಚನ. ದೇವರು ತನ್ನ ಒಬ್ಬನೇ ಮಗನನ್ನು
ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜಗುಣವು ತೋರಿಬರುತ್ತದೆ. Romans chapter 5 verse 8. Roma puradavarige bareda patrike 5ne adhyaya 8ne vachana. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. Fourthly, ನಾಲ್ಕನೆಯದಾಗಿ, Christ secured the means of salvation for all. ಕ್ರಿಸ್ತನು ನಮ್ಮ ರಕ್ಷಣೆಗೆ ಬೇಕಾದದ್ದನ್ನೆಲ್ಲ ಆತನು ಪಡೆದುಕೊಂಡನು. John chapter 1 verse 12, as many received him or believed in his name, to them he gave the power to become the children of God. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. John chapter 3 verse 14 to 16. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 14ರಿಂದ 16ನೇ ವಚನ, ಇದಲ್ಲದೆ ಜನರು ನೋಡಿ ಜೀವದಿಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಎಲ್ಲರೂ, ಚಾಪ್ಟರ್ 3 ವರ್ಸ್ 36, ಮೂರನೇ ಅಧ್ಯಾಯ 36ನೇ ವಚನ, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಸೋ ವಿ ಸೋ ದೀಸ್ ಟ್ರೂತ್ಸ್ ಅಬೌಟ್ ದ ಲಾರ್ಡ್ಸ್ ಡೆತ್. ನಾವು ಕರ್ತನ ಮರಣದ ಕುರಿತಾಗಿ ಈ ಸತ್ಯಾಂಶಗಳನ್ನು ನೋಡಿಕೊಂಡೆವು. ಹಿ ಅಕಾಂಪ್ಲಿಶ್ಡ್ ದ ಫಾದರ್ಸ್ ಪ್ಲಾನ್ ಆಫ್ ರಿಡೆಂಪ್ಷನ್. ದೇವರ ಬಿಡುಗಡೆಯ ಯೋಜನೆಯನ್ನು ಆತನು ನೆರವೇರಿಸಿದನು. ಹಿ ಸ್ಯಾಟಿಸ್ಫೈಡ್ ಗಾಡ್ಸ್ ಜಸ್ಟ್ ಅಂಡ್ ಹೋಲಿ ಗಾಡ್ಸ್ ರಿಕ್ವೈರ್ಡ್ ಪೇಮೆಂಟ್ ಫಾರ್ ಸಿನ್. ಆತನು ಪರಿಶುದ್ಧನು ನೀತಿವಂತನು ಆದಂತ ದೇವರ ಅಗತ್ಯತೆ ಆದಂತಹ ಮರಣದ ಆ ಮೊತ್ತವನ್ನ ಆತನು ಸಂಧಿಸಿದನು. ಕ್ರೈಸ್ಟ್ ಡೆಮಾನ್ಸ್ಟ್ರೇಟೆಡ್ ಗಾಡ್ಸ್ ಅನ್ಫೇಲಿಂಗ್ ಅನ್ಡಿಸರ್ವ್ಡ್ ಲವ್ ಫಾರ್ ಅಸ್. ಮತ್ತು ಕ್ರಿಸ್ತನು ದೇವರ ಸೋತು ಹೋಗದ ಮತ್ತು ಅಯೋಗ್ಯರಾದಂತ ನಮಗೆ ಕೊಟ್ಟಂತ ಪ್ರೀತಿಯನ್ನ ಆತನು ತೋರ್ಪಡಿಸಿದನು. ಫೈನಲಿ ವಿ ಸೋ ಕ್ರೈಸ್ಟ್ ಸೆಕ್ಯೂರ್ಡ್ ದ ಮೀನ್ಸ್ ಆಫ್ ಸಾಲ್ವೇಷನ್ ಫಾರ್ ಆಲ್ ಮೆನ್. ಮತ್ತು ಕಡೆಯದಾಗಿ ಮಾನವರ ಎಲ್ಲರ ರಕ್ಷಣೆ ಅರ್ಥವಾಗಿ ಬೇಕಾದಂತ ಎಲ್ಲ ಕಾರ್ಯವನ್ನ ಆತನು ಪಡಕೊಂಡನು ಎಂಬುದಾಗಿ ನಾವು ನೋಡಿದೆವು. There is a question that arises. ಒಂದು ಪ್ರಶ್ನೆಯು ಹೇಳುತ್ತದೆ, if why did Christ pay the penalty for all men when all men will not be saved? ಯಾಕೆ ಕ್ರಿಸ್ತನು ಎಲ್ಲರ ಪಾಪಗಳಿಗಾಗಿ ಆ ಒಂದು ಪ್ರಾಯಶ್ಚಿತ್ತವನ್ನ ಅರ್ಪಿಸಬೇಕಾಯಿತು, ಎಲ್ಲರ ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದುವುದಿಲ್ಲವಾದರೆ ಎಲ್ಲರ ರಕ್ಷಣೆಗೆ ಬಾರದೆ ಇದ್ದರೂ ಯಾಕೆ ಅದನ್ನು ಎಲ್ಲರಿಗಾಗಿ ಪ್ರಾಣ ಕೊಟ್ಟನು? ವೈ ಹಿ ಡೈಡ್ ವೆನ್ ಮೆನಿ ವಿಲ್ ನಾಟ್ ಬಿ ಸೇವ್ಡ್. ಅನೇಕರು ರಕ್ಷಣೆ ಹೊಂದದೇ ಹೋದಾಗ್ಯೂ ಆತನು ಯಾಕೆ ಎಲ್ಲರಿಗಾಗಿ ಸಾಯಬೇಕಾಯಿತು? ದಟ್ ಮೇಡ್ ಹಿಮ್ ಕ್ವಾಲಿಫೈಡ್ ಟು ಬಿ ದ ಸೇವಿಯರ್ ಆಫ್ ದ ವರ್ಲ್ಡ್. ಅದು ಆತನು ಈ ಲೋಕದ ರಕ್ಷಕನು ಎಂಬುದಕ್ಕೆ ಆತನನ್ನು ಯೋಗ್ಯನನ್ನಾಗಿ ಮಾಡಿತು. ವಿ ರಿಮೆಂಬರ್ ದ ಸಮರಿಟನ್ ಪೀಪಲ್ ಆಫ್ಟರ್ ಹಿಯರಿಂಗ್ ಫ್ರಮ್ ದ ಸಮರಿಟನ್ ವುಮನ್ ಇನ್ ಜಾನ್ ಚಾಪ್ಟರ್ 4, ದೇ ಕಮ್ ಅಂಡ್ ಸೇ ನೌ ವಿ ನೋ ದಟ್ ಹಿ ಇಸ್ ದ ಸೇವಿಯರ್ ಆಫ್ ದ ವರ್ಲ್ಡ್. ಯೋಹಾನ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆ ಸಮಾರ್ಯದ ಜನರು ಆ ಸಮಾರ್ಯದ ಸ್ತ್ರೀಯನ್ನ ಮಾತನ್ನ ಕೇಳಿ ಅವರು ಬರುವಾಗ, ನಿನ್ನ ಮಾತಿನಿಂದಲ್ಲ, ನಾವು ನೋಡಿ ಆತನನ್ನ ಆತನ ಮಾತುಗಳನ್ನು ಕೇಳಿದ್ದರಿಂದಲೇ ನಾವು ಈಗ ತಿಳಿದುಕೊಂಡೆವು ಎಂಬುದಾಗಿ ಅವರು ಹೇಳಿದರು. That he is the savior of the world. ಆತನೇ ಲೋಕ ರಕ್ಷಕನು ಎಂಬುದಾಗಿ. Many people don't like to say that Jesus is the only way. ಅನೇಕ ಜನರು ಯೇಸು ಕ್ರಿಸ್ತನು ಮಾತ್ರ ಒಂದೇ ಮಾರ್ಗ ಪರಲೋಕಕ್ಕೆ ಎಂಬುದನ್ನ ಹೇಳಲಿಕ್ಕೆ ಬಯಸುವುದಿಲ್ಲ. There are 7 reason why Jesus Christ is the only savior. ಯೇಸು ಕ್ರಿಸ್ತನೊಬ್ಬನೇ ರಕ್ಷಕನು, ಆತನೊಂದೇ ಮಾರ್ಗ ಎಂಬುದಕ್ಕೆ 7 ಕಾರಣಗಳುಂಟು. I have shared it many times before, you are aware of it maybe.
ನಾನು ಅನೇಕ ಸಾರಿ ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ, ನಿಮಗೆ ಅದರ ನೆನಪಿರಬಹುದು. ಫಸ್ಟ್ ಆಫ್ ಆಲ್ ಜೀಸಸ್ ಕ್ರೈಸ್ಟ್ ಈಸ್ ದ ವೆರಿ ಗಾಡ್ ಹಿಮ್ಸೆಲ್ಫ್. ಮೊದಲನೇದಾಗಿ ಯೇಸು ಕ್ರಿಸ್ತನು ಆತನೇ ಸ್ವತಃ ದೇವರಾಗಿದ್ದಾನೆ. ಓನ್ಲಿ ಗಾಡ್ ಕ್ಯಾನ್ ಬಿ ಅವರ್ ಸೇವಿಯರ್. ದೇವರು ಮಾತ್ರ ನಮ್ಮ ರಕ್ಷಕನಾಗಲಿಕ್ಕೆ ಸಾಧ್ಯ. ಸೆಕೆಂಡ್ಲಿ ಹಿ ಬಿಕೇಮ್ ಮ್ಯಾನ್. ಎರಡನೇದಾಗಿ ಆತನು ಮಾನವನಾದನು. ಫಾರ್ ಮ್ಯಾನ್ಸ್ ಸಿನ್ ಎ ಮ್ಯಾನ್ ಹ್ಯಾಸ್ ಟು ಬಿ ದ ಸಬ್ಸ್ಟಿಟ್ಯೂಟ್. ಮಾನವನ ಪಾಪಗಳಿಗಾಗಿ ಒಬ್ಬ ಮನುಷ್ಯನು ಮಾತ್ರ ಬದಲು ಕೊಡಲಿಕ್ಕೆ ಸಾಧ್ಯ. ಥರ್ಡ್ಲಿ, ಮೂರನೇದಾಗಿ, ದಟ್ ಮ್ಯಾನ್ ಶುಡ್ ಬಿ ಎ ಸಿನ್ಲೆಸ್ ಮ್ಯಾನ್. ಆ ಮನುಷ್ಯನು ಆತನು ಪಾಪರಹಿತನಾದ ಮನುಷ್ಯನಾಗಿರಬೇಕು. And Jesus Christ was sinless. That is the testimony from everyone, his friends and foes. ಆತನು ಯೇಸು ಕ್ರಿಸ್ತನನ್ನು ನೋಡುವಾಗ ಆತನು ಪಾಪರಹಿತನಾಗಿದ್ದನು ಎಂಬುದಾಗಿ ಎಲ್ಲರೂ ಸಾಕ್ಷಿ ಕೊಡುತ್ತಾನೆ. ಆತನ ಶತ್ರುಗಳಿರಬಹುದು, ಆತನ ಮಿತ್ರರು ಎಲ್ಲರೂ ಆತನು ಪಾಪರಹಿತನು ಎಂಬುದಾಗಿ ಸಾಕ್ಷಿ ಕೊಡುತ್ತಾರೆ. Fourthly, he had to shed his blood. ನಾಲ್ಕನೇದಾಗಿ ಆತನು ತನ್ನ ರಕ್ತವನ್ನ ಸುರಿಸಬೇಕು. Fifthly, he had to die. ಐದನೇದಾಗಿ ಆತನು ಸಾಯಬೇಕು. Sixthly, he had to die willingly. ಆರನೇದಾಗಿ ಆತನು ಸ್ವಯಂ ಪ್ರೇರಣೆಯಿಂದ ಇಷ್ಟವುಳ್ಳವನಾಗಿ ಸಾಯಬೇಕು. Nobody forced him to die. He said, I come to do your will, he said to the father. ಯಾರು ಆತನನ್ನ ಸಾಯುವ ಹಾಗೆ ಪ್ರೇರೇಪಿಸುವಂತ ಒತ್ತಾಯಿಸುವ ಅವಶ್ಯಕತೆ ಇಲ್ಲ. ಬದಲಾಗಿ ಯೇಸು ಕ್ರಿಸ್ತನೇ ಹೇಳಿದನು, ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ. So we saw six reasons why Jesus Christ is the only savior. There is no other name. ಆದ್ದರಿಂದ ನಾವು ಆರು ಕಾರಣಗಳನ್ನು ನೋಡಿಕೊಂಡೆವು. ಯೇಸು ಕ್ರಿಸ್ತನೇ ರಕ್ಷಕನು, ಆತನಲ್ಲದೆ ಬೇರೆ ಯಾರೂ ರಕ್ಷಕರಿಲ್ಲ ಎಂಬುದಕ್ಕೆ. Even if all these six reasons fulfill, if the seventh reason did not fulfill, he cannot be our savior. ಈ ಎಲ್ಲ ಆರು ಕಾರಣಗಳು ನೆರವೇರುವುದಾಗಿ, ಎಲ್ಲ ಆರು ಕಾರಣಗಳನ್ನ ಆತ ನೆರವೇರಿಸುವವನಾಗಿ, ಈ ಏಳನೇ ಕಾರಣವನ್ನ ನೆರವೇರಿಸದೆ ಹೋದರೆ ಆತನು ರಕ್ಷಕನಾಗಲಿಕ್ಕೆ ಸಾಧ್ಯವಿಲ್ಲ. He had to rise from the dead. ಏಳನೆಯ ಕಾರಣ, ಆತನು ಮರಣದಿಂದ ಪುನರುತ್ಥಾನವಾಗಬೇಕು. These are the seven reasons why Jesus Christ is the only savior. There's no other name given under heaven, above the earth, and in all corners of this. There's no other name, as we read in Acts chapter 4 verse 12. ನಾವು ಅಪೊಸ್ತಲರ ಕೃತ್ಯ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನೋಡುವ ಪ್ರಕಾರ, ಭೂಲೋಕದಲ್ಲಿ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರುಗಳಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ. ಆ ಯೇಸು ಕ್ರಿಸ್ತ ಎಂಬಂತ ಒಂದೇ ಹೆಸರಿನಿಂದ ನಮಗೆ ರಕ್ಷಣೆ ಆಗುತ್ತದೆ. We can search all religions, search all through the world, all through history, see if you can find a person like the Lord Jesus Christ who fulfilled all those seven requirements. ನಾವು ನಮ್ಮ ಇತಿಹಾಸವನ್ನ, ಇಡಿ ಲೋಕವನ್ನ, ಮೂಲೆ ಮೂಲೆಯನ್ನ ನಾವು ಹುಡುಕಿದರೂ ಕೂಡ, ಎಲ್ಲಿಯೂ ಯಾವ ಧರ್ಮವನ್ನ ನೋಡಿದರೂ ಕೂಡ, ಯೇಸು ಕ್ರಿಸ್ತನು ನೆರವೇರಿಸಿದ ಈ ಏಳು ಕಾರಣಗಳು, ಈ ಏಳು ಅಗತ್ಯತೆಗಳನ್ನು ನೆರವೇರಿಸಿದ ಯಾವ ವ್ಯಕ್ತಿಯೂ ಸಿಗುವುದಿಲ್ಲ. That's why Bible says he alone is the way. He alone is the savior. There is no other name, absolutely. ಆದ್ದರಿಂದ ಸತ್ಯವೇದ ಹೇಳುತ್ತದೆ, ಆತನೊಬ್ಬನೇ ರಕ್ಷಕನು, ಆತನದೊಂದೇ ಆ ಹೆಸರಿನ ಮೂಲಕ ಮಾತ್ರ ರಕ್ಷಣೆ ಉಂಟು, ಬೇರೆ ಯಾವುದೇ ಮಾರ್ಗವಿಲ್ಲ. So we were looking at his death and the uniqueness of his death. ಆದ್ದರಿಂದ ನಾವು ಆತನ ಮರಣವನ್ನ, ಆತನ ಮರಣದ ವೈಶಿಷ್ಟ್ಯತೆಯನ್ನ ನಾವು ನೋಡಿಕೊಂಡೆವು. Now we will quickly look at his resurrection. ನಾವು ಈಗ ಬೇಗ ಆತನ ಪುನರುತ್ಥಾನದ ಕುರಿತಾಗಿ ನೋಡಿಕೊಳ್ಳೋಣ. If Jesus Christ did not rise from the dead, he is like any other religious leaders. ಯೇಸು ಕ್ರಿಸ್ತನು ಒಂದು ವೇಳೆ ಮರಣದಿಂದ ಪುನರುತ್ಥಾನವಾಗದೆ ಹೋದರೆ ಆತನು ಇತರ ಧಾರ್ಮಿಕ ನಾಯಕರ ಹಾಗೆ ಆಗುತ್ತಾನಷ್ಟೇ. Jesus Christ's earthly mission started with the miracle of the virgin conception. ಯೇಸು ಕ್ರಿಸ್ತನ ಭೂಲೋಕದ ಸೇವೆಯ ಪ್ರಾರಂಭ ಹೇಗಾಯಿತು ಅಂದರೆ, ಆತನು ಕನ್ಯೆಯಲ್ಲಿ ಗರ್ಭ ಧರಿಸುವುದರ ಮೂಲಕ ಪ್ರಾರಂಭವಾಯಿತು. That was a miracle. ಅದು ಒಂದು ಅದ್ಭುತ ಕಾರ್ಯ. So his life started with a miracle. ಆತನ ಜೀವಿತ ಅದು ಒಂದು ಅದ್ಭುತ ಕಾರ್ಯದಿಂದ ಪ್ರಾರಂಭವಾಯಿತು. Concluded with another miracle, that is his bodily resurrection.
ಮತ್ತು ಆತನ ಭೂಲೋಕದ ಸೇವೆಯು ಅದು ಅಂತ್ಯಗೊಂಡದ್ದು. ಅದು ಒಂದು ಅದ್ಭುತದ ಮೂಲಕ, ಅದೇನೆಂದರೆ ಆತನ ದೇಹದ ಪುನರುತ್ಥಾನದ ಮೂಲಕ ಅದು ಅಂತ್ಯಗೊಂಡಿತು. That is by his bodily resurrection. Atana daihika punaruttanada moolaka bhulokada atana seveyu adu paripurnavayitu athava konegundittu. If you deny the bodily resurrection of Christ, neevu Yesu Kristana daihika punaruttanavana tiraskarisuvudadare, you also have to reject his incarnation. Neevu atana naravataravanne tiraskarisuvaragiruttiri. After being crucified, ಶಿಲುಬೆ ಮೇಲೆ ಜಡಿಯಲ್ಪಟ್ಟ ನಂತರ ಕ್ರೈಸ್ಟ್ ವಾಸ್ ಬರೀಡ್ ಅಂಡ್ ಆನ್ ದಿ ಥರ್ಡ್ ಡೇ ಬಾಡಿ ರೋಸ್ ಫ್ರಮ್ ದಿ ಗ್ರೇವ್. ಆತನು ಊಣಲ್ಪಟ್ಟನು ಮತ್ತು ಮೂರನೇ ದಿನ ದೈಹಿಕವಾಗಿ ಪುನರುತ್ಥಾನವನ್ನು ಹೊಂದಿ ಜೀವದಿಂದ ಎದ್ದು ಬಂದನು. ನೆವರ್ ಟು ಡೈ ಅಗೇನ್, ಮತ್ತು ಇನ್ನೆಂದಿಗೂ ಸಾಯುವವನಲ್ಲ ಆತನು. We read that in Revelation chapter 1, I was dead but I am alive forever. ಅದನ್ನ ನಾವು ಪ್ರಕಟಣೆಯ ಗ್ರಂಥ ಒಂದನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಸತ್ತವನಾದೆನು ಇಗೋ ನಿರಂತರವೂ ಜೀವಿಸುವವನಾಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. In doing so he conquered death. Would you please? In doing so resurrecting from dead he conquered death. ಆ ರೀತಿ ಆತನು ಮರಣವನ್ನ ಜಯಿಸಿ ಪುನರುತ್ಥಾನವನ್ನು ಹೊಂದುವುದರ ಮೂಲಕ ಮರಣವನ್ನ ಆತನು ಜಯಿಸಿದನು. And he conquered sin. ಮತ್ತು ಪಾಪವನ್ನು ಕೂಡ ಜಯಿಸಿದನು. So that those who believe in him might also live. ಆತನಲ್ಲಿ ನಂಬಿಕೆ ಇಡುವವರು ಕೂಡ ಆ ಮರಣವನ್ನ ಮತ್ತು ಪಾಪವನ್ನ ಜಯಿಸಲಿಕ್ಕೆ ಸಾಧ್ಯತೆ ಆಗುವ ಹಾಗೆ. We remember the Lord's words at the tomb of Lazarus that those who believe in me, even though they die, they will live again. Yesu Christanu aa Lazarna samadhiya baliyalli helida maatugalannu naavu nenapisikollona, nannanna nambuvannu sattaru badukuttane. Christ became the first fruit for all that is to follow in his resurrection. Yesu Christanu punaruttana vaaguvantavaralli aatane prathama phalavadanu. ನಂತರ ಮಿಕ್ಕಾದವರು ನಾವು ಪುನರುತ್ಥಾನವಾಗುತ್ತೇವೆ. The bodily resurrection is the unique element of Christianity. ದೈಹಿಕವಾದಂತಹ ಪುನರುತ್ಥಾನವೆಂಬುದು ಆ ಕ್ರೈಸ್ತತ್ವಕ್ಕೆ ಕ್ರೈಸ್ತ ನಂಬಿಕೆಗೆ ಇರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಅಂಗವಾಗಿದೆ. That separates us from all other religion in the world and that is the core of the gospel message. ಈ ಲೋಕದಲ್ಲಿರುವಂತಹ ಬೇರೆ ಇತರ ಧರ್ಮಗಳಿಗಿಂತ ಧರ್ಮಗಳಿಗಿಂತ ನಮ್ಮನ್ನ ಬೇರೆ ಮಾಡುವಂತದ್ದಾಗಿದೆ ಈ ನಂಬಿಕೆ, ಮತ್ತು ಕ್ರಿಸ್ತ ನಂಬಿಕೆಗೆ ಅದೇ ತಿರುಳಾಗಿದೆ. Many people think that the cross is the symbol of Christianity. ಅನೇಕ ಜನರು ಆ ಶಿಲುಬೆಯೇ ಆ ಕ್ರೈಸ್ತತ್ವದ ಗುರುತು ಎಂಬುದಾಗಿ ನೆನೆಸುತ್ತಾರೆ. That is why churches and people are carrying those cross on the building on their body. They think cross represents Christian faith. ಆದ್ದರಿಂದಲೇ ಚರ್ಚ್ಗಳ ಮೇಲೆ ಮತ್ತು ತಮ್ಮ ದೇಹದ ಮೇಲೆ ಶಿಲುಬೆಗಳನ್ನು ಹೊತ್ತುಕೊಂಡು ನಡೆಯುತ್ತಾರೆ. ಅದರ ಅರ್ಥ ಕ್ರೈಸ್ತತ್ವವನ್ನು ಪ್ರತಿನಿಧಿಸುವಂತದ್ದು ಆತನ ಶಿಲುಬೆ ಎಂಬುದಾಗಿ ಅವರು ನೆನೆಸುತ್ತಾರೆ. That is only half the picture. ಅದು ಕೇವಲ ಅರ್ಧ ಚಿತ್ರಣವಾಗಿದೆ. Cross has to be followed by an empty grave. ಆ ಶಿಲುಬೆಯು ಅದಾದ ನಂತರ ನಮಗೆ ಬರುವಂತದ್ದೇನೆಂದರೆ ಬರಿದಾದ ಆ ಸಮಾಧಿ. So if you are adding something for a symbol of Christianity, you have to put cross and an empty grave. It has to go together. ನೀವು ಕ್ರೈಸ್ತತ್ವಕ್ಕೆ ಯಾವುದಾದ್ರೂ ಚಿಹ್ನೆಗಳನ್ನು ಕೊಡುವುದಾದರೆ ಶಿಲುಬೆಯೊಟ್ಟಿಗೆ ಆ ಬರಿದಾದ ಆ ಸಮಾಧಿಯನ್ನು ಕೂಡ ಕೊಡಬೇಕು. ಅವೆರಡು ಒಟ್ಟಿಗೆ ಹೋಗಬೇಕು. Many people even among our midst are now so keen on putting a cross on our building. ಅನೇಕ ಜನರು ನಮ್ಮ ಮಧ್ಯದಲ್ಲಿಯೂ ಕೂಡ ಅನೇಕರು ನಮ್ಮ ಬಿಲ್ಡಿಂಗ್ ಗಳ ಮೇಲೆ ಆ ಶಿಲುಬೆಯನ್ನು ಹಾಕಬೇಕು ಎಂಬುದಾಗಿ ಬಯಸುತ್ತೇವೆ. ಅದನ್ನು ಹಾಕಿರಿ, ಅದರೊಟ್ಟಿಗೆ ಬರಿದಾದಂತಹ ಒಂದು ಸಮಾಧಿಯನ್ನು ಕೂಡ ಅದರ ಪಕ್ಕದಲ್ಲಿ ಹಾಕಿರಿ.
Well, actually, he is not on the cross anymore. ಹೇಳಬೇಕಂದ್ರೆ ಆತನು ಶಿಲುಬೆ ಮೇಲೆ ಇಲ್ಲ. He died once for all. ಆತನು ಒಂದೇ ಸಾರಿ ಸತ್ತನು. He died once for all. ಆತನು ಒಂದೇ ಸಾರಿ ಮರಣವನ್ನು ಹೊಂದಿದನು. He is not the only one who was crucified. There are thousands and thousands and maybe perhaps into a huge number of people who were crucified. ಆತನು ಒಬ್ಬನೇ ಶಿಲುಬೆಗೆ ಏರಿಸಲ್ಪಟ್ಟವನಲ್ಲ, ಬಹುಶಃ ಸಾವಿರಾರು ಮಂದಿ ಶಿಲುಬೆಗೆ ಏರಿಸಲ್ಪಟ್ಟು ಮರಣವನ್ನು ಹೊಂದಿದರು. We know even when Jesus was crucified, there were two others who were crucified with him. ನಮಗೆ ಗೊತ್ತು, ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸಿದಾಗ ಆತನ ಪಕ್ಕಕ್ಕೆ ಇನ್ನೂ ಅನೇ ಇಬ್ಬರನ್ನ ಶಿಲುಬೆಗೆ ಏರಿಸುವುದನ್ನು ನಾವು ನೋಡುತ್ತೇವೆ. So the cross alone cannot save you unless there is an empty grave. ಆದ್ದರಿಂದ ಕೇವಲ ಶಿಲುಬೆಯು ನಿನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ, ಆ ಬರಿದಾದ ಸಮಾಧಿಯ ಇಲ್ಲದೆ ಹೋದರೆ. The key passages about the resurrection of the Lord Jesus Christ. ಯೇಸು ಕ್ರಿಸ್ತನ ಪುನರುತ್ಥಾನ ಕುರಿತಾದಂತಹ ಪ್ರಾಮುಖ್ಯವಾದಂತಹ ವಚನ ಭಾಗಗಳು ಈ ರೀತಿ ಇವೆ. All gospels explains the resurrection. ಎಲ್ಲಾ ಸುವಾರ್ತ ಪುಸ್ತಕಗಳು ಆತನ ಪುನರುತ್ಥಾನವನ್ನ ವಿವರಿಸುತ್ತವೆ. All gospels does not explain his birth, only two gospels. ಆತನ ಜನನದ ಕುರಿತಾಗಿ ಎಲ್ಲಾ ಸುವಾರ್ತೆಗಳು ಮಾತನಾಡುವುದಿಲ್ಲ, ಕೇವಲ ಎರಡು ಸುವಾರ್ತೆಗಳು ಮಾತ್ರ ಆತನ ಜನನದ ಕುರಿತಾಗಿ ಮಾತನಾಡುತ್ತವೆ. But all the four gospels explains his bodily resurrection. ಆದರೆ ಎಲ್ಲಾ ನಾಲ್ಕು ಸುವಾರ್ತೆಗಳು ಆತನ ದೈಹಿಕ ಪುನರುತ್ಥಾನದ ಕುರಿತಾಗಿ ಮಾತನಾಡುತ್ತವೆ. That shows us that he came to die. That was the sole purpose for which he came. ಅದು ನಮಗೆ ಏನನ್ನು ತೋರಿಸುತ್ತದೆ ಎಂದರೆ ಆತನು ಈ ಲೋಕಕ್ಕೆ ಬಂದದರ ಪ್ರಾಮುಖ್ಯ ಉದ್ದೇಶ ಸಾಯುವುದಕ್ಕಾಗಿ. Matthew chapter 27. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ. Mark chapter 16. ಮಾರ್ಕ 16ನೇ ಅಧ್ಯಾಯ. Luke chapter 24. ಲೂಕನ ಸುವಾರ್ತೆ 24ನೇ ಅಧ್ಯಾಯ. John chapter 20. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ. On top of that we have Acts chapter 1:1-11. ಅದರೊಟ್ಟಿಗೆ ನಮಗೆ ಅಪೋಸ್ತಲರ ಕೃತ್ಯ 1ನೇ ಅಧ್ಯಾಯ 1-12 ವಚನಗಳು ಇವೆ. And then we have a whole chapter in the New Testament about the resurrection. That's none other than 1 Corinthians chapter 15. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಆತನ ಪುನರುತ್ಥಾನಕ್ಕೆ ಒಂದು ಸಂಪೂರ್ಣ ಅಧ್ಯಾಯ ಇರುವುದನ್ನು ನಾವು ನೋಡುತ್ತೇವೆ. ಅದು 1 Corinthians 15 ಅಧ್ಯಾಯ. ಇಟ್ ಇಸ್ ದಾಲ್ಡ್ ದ ರೆಸರೆಕ್ಷನ್ ಚಾಪ್ಟರ್. ಅದು ಪುನರುತ್ಥಾನದ ಅಧ್ಯಾಯ ಎಂಬುದಾಗಿ ಕರೆಯುತ್ತೇವೆ. ದ ರಿಯಾಲಿಟಿ ಆಫ್ ಕ್ರೈಸ್ಟ್ ಬಾಡಿ ರೆಸರೆಕ್ಷನ್. ಕ್ರಿಸ್ತನ ದೈಹಿಕ ಪುನರುತ್ಥಾನದ ಸತ್ಯಾಂಶವೇನೆಂದರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಅಟೆಸ್ಟೆಡ್ historical event of all time. ಅದು ಒಂದು ಇತಿಹಾಸದಲ್ಲೇ ಸಂಪೂರ್ಣವಾಗಿ ಅಥವಾ ಪರಿಪೂರ್ಣವಾಗಿ ದೃಢೀಕರಿಸಲ್ಪಟ್ಟಂತಹ ಒಂದು ಸತ್ಯ ಘಟನೆಯಾಗಿದೆ. Look at a few things about his bodily resurrection. ನಾವು ಆತನ ದೈಹಿಕ ಪುನರುತ್ಥಾನದ ಕುರಿತಾಗಿ ಕೆಲವು ಸಂಗತಿಗಳನ್ನು ನೋಡಿಕೊಳ್ಳೋಣ. Some of the evidence for the bodily resurrection. ಆತನ ದೈಹಿಕ ಪುನರುತ್ಥಾನಕ್ಕೆ ಇರುವಂತಹ ಪುರಾವೆಗಳನ್ನು ನಾವು ನೋಡಿಕೊಳ್ಳೋಣ. First of all, the empty tomb. ಮೊದಲನೇದಾಗಿ ಆ ಬರಿದಾದ ಸಮಾಧಿ. Secondly, the absent body. ಎರಡನೇದಾಗಿ ಅಲ್ಲಿ ಇಲ್ಲದ ಆತನ ದೇಹ. Thirdly, the angel's announcement. ಮೂರನೇದಾಗಿ ಆ ದೇವದೂತರಿಂದ ಬಂದಂತ ಆ ಮಾತುಗಳು. ಘೋಷಣೆ. What are the announcement? Yeah. Fourthly, the linen wrapping left behind folded in the tomb. ನಾಲ್ಕನೇದಾಗಿ ಆತನ ತಲೆಗೆ ಸುತ್ತಲ್ಪಟ್ಟಿದಂತಹ ಆ ಕೈಪಾವುಡದ ಆ ಒಂದು ನಾರುಮಡಿ ಬಟ್ಟೆ ಅಲ್ಲಿ ಬಿಟ್ಟು ಹೋಗಿರುವಂತದ್ದು. The testimony of the woman. ಆ ಸ್ತ್ರೀಯರ ಸಾಕ್ಷಿ. The testimony of the two disciples who went to Emmaus. ಎಮ್ಮಾವು ಹಳ್ಳಿಗೆ ನಡೆದು ಹೋಗುತ್ತಿದ್ದಂತಹ ಆ ಇಬ್ಬರು ಶಿಷ್ಯರ ಸಾಕ್ಷಿ. How he the testimony of apostle Peter whom Jesus met after his resurrection. ಅಪೊಸ್ತಲನಂತ ಪೇತ್ರನನ್ನ ತನ್ನ ಪುನರುತ್ಥಾನದ ನಂತರ
ಸಂಧಿಸಿದಂತ ಯೇಸು ಕ್ರಿಸ್ತನ ಕುರಿತಾಗಿ ಅಪೊಸ್ತಲನಂತ ಪೇತ್ರನು ಕೊಡುವ ಸಾಕ್ಷಿ. His two appearances to the disciples in John chapter 21. ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಆತನು ತನ್ನ ಶಿಷ್ಯರಿಗೆ ಎರಡು ಬಾರಿ ಕಾಣಿಸಿಕೊಂಡ ಸಾಕ್ಷಿ. The change and reality of Christ's glorified body. ಯೇಸು ಕ್ರಿಸ್ತನ ಬದಲಾದಂತಹ ಮತ್ತು ಮಹಿಮೆಯಾದಂತಹ ಮಹಿಮೆ ಹೊಂದಿದಂತಹ ದೇಹದ ಆ ಒಂದು ಸಾಕ್ಷಿ. The dramatic change in the boldness and witness of the apostles. ಅಪೊಸ್ತಲರ ಆ ಒಂದು ಬದಲಾದಂತಹ ಆ ಒಂದು ಧೈರ್ಯ ಮತ್ತು ದೃಢವಾದಂತಹ ಸಾಕ್ಷಿ ಕರಿಸಿದಂತಹ ಅವರ ಒಂದು ಧೈರ್ಯ. Remember, they are all people who ran away when Jesus was arrested. ನಾವು ಜ್ಞಾಪಿಸಿಕೊಳ್ಳುವಾಗ ಯೇಸು ಕ್ರಿಸ್ತನನ್ನ ಹಿಡಿದ ರಾತ್ರಿಯಲ್ಲಿ ಅವರೆಲ್ಲರೂ ಓಡಿ ಹೋದರು ಆತನನ್ನ ಬಿಟ್ಟು. But the same disciples became strong and bold to witness for the Lord after the resurrection and the coming of the Holy Spirit. ಆದರೆ ಅದೇ ಶಿಷ್ಯರು ಯೇಸು ಕ್ರಿಸ್ತನ ದೈಹಿಕ ಪುನರುತ್ಥಾನದ ನಂತರ ಅವರು ಧೈರ್ಯ ಹೊಂದಿದವರಾಗಿ ಧೈರ್ಯದಿಂದ ಮಾತನಾಡುವವರಾಗಿ ಆತನ ಕುರಿತಾಗಿ ಸಾಕ್ಷೀಕರಿಸಿದರು ಮತ್ತು ಪವಿತ್ರ ಆತ್ಮನು ಬಂದ ನಂತರ ಇನ್ನೂ ಹೆಚ್ಚಾಗಿ ಕೆಲಸಗಳನ್ನು ಮಾಡಿದರು. Another evidence is the miraculous display of power in Acts in the name of Jesus. ಇನ್ನೊಂದು ಸಾಕ್ಷಿ ಆತನ ಪುನರುತ್ಥಾನಕ್ಕೆ ಇರುವ ಸಾಕ್ಷಿ ಏನೆಂದರೆ ಅಪೊಸ್ತಲರ ಕೃತ್ಯದಲ್ಲಿ ಆತನ ಹೆಸರಿನಲ್ಲಿ ಮಾಡಲ್ಪಟ್ಟಂತಹ ಅದ್ಭುತ ಕಾರ್ಯಗಳು. When the lame man was healed and the leaders of Jews asked question the disciple, they said, "You crucified him, but in the name of Jesus Christ whom you crucified, that God raised, this man is standing well today." ಅಲ್ಲಿ ಒಬ್ಬ ಹುಟ್ಟು ಕುಂಟನ ಗುಣಪಡಿಸುವಿಕೆಯನ್ನು ನಾವು ನೋಡುವಾಗ ಅಲ್ಲಿ ಯಹೂದಿ ನಾಯಕರು ಅವರಿಗೆ ಪ್ರಶ್ನೆಗಳನ್ನು ಕೇಳುವಾಗ ಶಿಷ್ಯರಿಗೆ ಆತನ ಶಿಷ್ಯರು ಹೇಳುತ್ತಾರೆ, ನೀವು ಶಿಲುಬೆಗೆ ಏರಿಸಿದಂತ ಯೇಸು ಕ್ರಿಸ್ತನು, ಆತನ ಹೆಸರಿನಲ್ಲಿಯೇ ಈ ಕುಂಟನು ಆತನು ಗುಣ ಹೊಂದಿದ್ದಾನೆ ಎಂಬುದಾಗಿ. What are we looking at? ನಾವು ಏನನ್ನು ನೋಡಿಕೊಳ್ಳುತ್ತಿದ್ದೇವೆ? The evidence of the bodily resurrection of Jesus Christ and its impact. ಯೇಸು ಕ್ರಿಸ್ತನ ದೈಹಿಕ ಪುನರುತ್ಥಾನವಾಗಿದೆ ಎಂಬುದಕ್ಕೆ ಇರುವಂತಹ ಸಾಕ್ಷ್ಯಾಧಾರಗಳು ಮತ್ತು ಅದರಿಂದಾದ ಪರಿಣಾಮಗಳು. Another evidence is the change in Christian worship from the Sabbath to Sunday. ಇನ್ನೊಂದು ಸಾಕ್ಷಿ ಯಾವುದೆಂದರೆ ಆತನ ಪುನರುತ್ಥಾನಕ್ಕೆ ಕ್ರೈಸ್ತರ ಆ ಸಬ್ಬತ್ ದಿನದ ಆಚರಣೆ ಅದರ ಬದಲಾಗಿ ವಾರದ ಮೊದಲನೇ ದಿನವಾದ ಭಾನುವಾರದ ಆರಾಧನೆಯಾಗಿ ಪರಿವರ್ತನೆ ಆದದ್ದು. There is a Jewish Passover and a Sabbath. From that it changed to the first day of the week, from the seventh day to the eighth day or the first day of the week. ಯಹೂದ್ಯರ ಆಚರಣೆಯಾದಂತಹ ವಾರದ ಏಳನೇ ದಿನದಲ್ಲಿ ಅವರು ಮಾಡುತ್ತಿದ್ದಂತಹ ಆ ಸಬ್ಬತ್ ಆಚರಣೆ ಅದು ಈಗ ವಾರದ ಮೊದಲನೇ ದಿನವಾದಂತಹ ಭಾನುವಾರಕ್ಕೆ ಆ ಭಾನುವಾರದ ಆರಾಧನೆಯಾಗಿ ಬದಲಾಯಿತು. In the word of God, it is called the Lord's Day or the Resurrection Day. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅದು ಕರ್ತನ ದಿನ ಅಥವಾ ಕರ್ತನ ಪುನರುತ್ಥಾನವಾದ ದಿನ ಎಂಬುದಾಗಿ ನೋಡುತ್ತೇವೆ. The existence of the church today is an evidence of the resurrection of Jesus Christ. ಈ ದಿನದಲ್ಲಿ ಸಭೆಯ ಅಸ್ತಿತ್ವವು ಕೂಡ ಕ್ರಿಸ್ತನು ದೈಹಿಕವಾಗಿ ಪುನರುತ್ಥಾನವಾಗಿದ್ದಾನೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. The conversion of a man like Saul of Tarsus is another powerful evidence. ತಾರ್ಸದ ಸೌಲನ ಆ ಬದಲಾವಣೆಯು ಕೂಡ ಆತನ ಮನ ಪರಿವರ್ತನೆಯು ಕೂಡ ಅದು ಬಲವಾದಂತಹ ಒಂದು ಸಾಕ್ಷ್ಯಾಧಾರವಾಗಿದೆ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ. When Paul is writing in 1 Corinthians 15, he says there was at least 500 people who witnessed him after the resurrection at one time. ಪೌಲನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ಆತನು ಬರೆಯುವಾಗ ಆತನು ಪುನರುತ್ಥಾನವಾಗಿ ಕಾಣಿಸಿಕೊಂಡಾಗ ಸುಮಾರು 500 ಜನರು ಆತನು ಪುನರುತ್ಥಾನವಾಗಿರುವುದಕ್ಕೆ ಸಾಕ್ಷಿಯಾದರು ಎಂಬುದಾಗಿ ಹೇಳುತ್ತಾರೆ. In the Bible, God's word says there should be at least 2 or 3 witnesses. ದೇವರ ವಾಕ್ಯವನ್ನು ನಾವು ನೋಡುವಾಗ ಸತ್ಯವೇದವು ಹೇಳುತ್ತದೆ ಯಾವುದಾದರೂ ವಿಷಯಕ್ಕೆ 2 ಅಥವಾ 3 ಜನ ಸಾಕ್ಷಿಗಳಿರಬೇಕು ಎಂಬುದಾಗಿ. But for the Lord Jesus Christ's resurrection, there were at least 500 witnesses. ಆದರೆ ಯೇಸು ಕ್ರಿಸ್ತನ ದೈಹಿಕ ಪುನರುತ್ಥಾನಕ್ಕೆ ಸಾಕ್ಷಿಯಾಗಿ 500 ಜನ ಸಾಕ್ಷಿಗಳು ಇದ್ದಾರೆ. And when Paul is writing in 1 Corinthians 15, he says
many of them are still alive. ಒಂದು ಕೊರಿತ 15ನೇ ಅಧ್ಯಾಯದಲ್ಲಿ ಬರೆಯುವಾಗ ಪೌಲನು ಹೇಳುತ್ತಾನೆ 500 ಜನರಲ್ಲಿ ಇನ್ನೂ ಅನೇಕರು ಇನ್ನೂ ಜೀವಂತವಾಗಿದ್ದಾರೆ ಎಂಬುದಾಗಿ ಹೇಳುತ್ತಾನೆ. In other words, Paul is telling you can go and hear from them. They are eyewitnesses of Jesus Christ's resurrection. ಪೌಲನು ಏನು ಹೇಳುತ್ತಿದ್ದಾನೆ ಅಂದರೆ ಆ ಬದುಕಿರುವವರ ಬಳಿಗೆ ಹೋಗಿ ನೀವು ಕೇಳಬಹುದು ಯೇಸು ಕ್ರಿಸ್ತನು ದೈಹಿಕವಾಗಿ ಪುನರುತ್ಥಾನವಾಗಿದ್ದಾನೆ ಎಂಬುದಕ್ಕೆ ಅವರು ನಿಮಗೆ ಸಾಕ್ಷಿ ಹೇಳುತ್ತಾರೆ. Admittedly, all of this evidence is biblical. So we should rest in the reality of the scripture, the word of God. ಇದು ಅಂಗೀಕೃತವಾದಂತ ಸತ್ಯವಾಗಿದೆ. ಏನಂದರೆ ಆತನ ಪುನರುತ್ಥಾನವಾದ ಸತ್ಯವೇದದಲ್ಲಿ ದೃಢೀಕರಣವಾಗಿರುವಂತ ಸತ್ಯಾಂಶವಾಗಿದೆ. ಅದನ್ನ ನಾವು ನಂಬುವವರಾಗಿರಬೇಕು. Since scripture is true, so is the resurrection. ದೇವರ ವಾಕ್ಯವು ಸತ್ಯವಾಗಿದೆ, ಅದೇ ರೀತಿ ಆತನ ಪುನರುತ್ಥಾನವೂ ಕೂಡ ಸತ್ಯಾಂಶವಾಗಿದೆ. In writing in 1 Corinthians 15, Paul says, if Christ did not rise, our faith is vain, our preaching is vain, we are still in our sins. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಬರೆಯುವಾಗ ಪೌಲನು ಹೇಳುತ್ತಾನೆ, ಯೇಸು ಕ್ರಿಸ್ತನು ಪುನರುತ್ಥಾನವಾಗಿಲ್ಲದೆ ಹೋದರೆ ನಾವೆಲ್ಲರೂ ದುರ್ಭಾಗ್ಯರೇ ಸರಿ, ಮತ್ತು ನಾವು ಇನ್ನೂ ನಮ್ಮ ಪಾಪದಲ್ಲಿದ್ದೇವೆ ಎಂಬುದಾಗಿ. Our faith is useless. ನಮ್ಮ ನಂಬಿಕೆಯು ಅದು ನಿರಾಧಾರವಾಗಿದೆ. It's worthless. ಅದು ಅಯೋಗ್ಯವಾಗಿದೆ. It is valueless. ಅದು ಯಾವ ಬೆಲೆ ಉಳ್ಳದ್ದು, ಬೆಲೆ ಇಲ್ಲದ್ದು. It is hopeless. ಮತ್ತು ಅದು ಯಾವ ನಿರೀಕ್ಷೆ ಇಲ್ಲದ್ದು. But Paul says, indeed, Christ is risen. ಆದರೆ ಕ್ರಿಸ್ತನು ನಿಜವಾಗಿ ಪುನರುತ್ಥಾನವಾಗಿದ್ದಾನೆ ಎಂದು ಪೌಲನು ಹೇಳುತ್ತಾನೆ. So you and I need to be assured of this fact that Christ not only died, but he is rose again. ಆದ್ದರಿಂದ ನಾನು ನೀವು ಈ ಸತ್ಯಾಂಶವನ್ನು ತಿಳಿದವರಾಗಿ ಇದನ್ನು ಮನವರಿಕೆ ಮಾಡಿಕೊಳ್ಳಬೇಕು. ಏನೆಂದರೆ ಕ್ರಿಸ್ತನು ಸತ್ತದ್ದು ಮಾತ್ರವಲ್ಲ, ಅದನ್ನು ದೈಹಿಕವಾಗಿ ಪುನರುತ್ಥಾನವನ್ನು ಹೊಂದಿದನು. The core message of the gospel is the death, burial and resurrection of Jesus Christ, as we read in the same chapter, 1 Corinthians 15, 1-3. ಸುವಾರ್ತೆಯ ಪ್ರಾಮುಖ್ಯವಾದಂತಹ ಸಂದೇಶವೇನಾಗಿದೆ ಎಂದರೆ ಅದೇ ಅಧ್ಯಾಯ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ನಾವು ಓದುವ ಹಾಗೆ ಸುವಾರ್ತೆಯ ಮುಖ್ಯ ಅಂಶ ಯೇಸು ಕ್ರಿಸ್ತನ ಮರಣ, ಹೂಣಿಡುವಿಕೆ ಮತ್ತು ಪುನರುತ್ಥಾನವೇ ಆಗಿದೆ. It is very sad that when we ask many Christians today, what is the gospel? They say a lot of things, but they not mention this main important aspect of the gospel. ಇದು ದುಃಖಕರವಾದ ಸಂಗತಿ. ಏನೆಂದರೆ ನಾವು ಅನೇಕ ಕ್ರೈಸ್ತರನ್ನ ಕೇಳುವಾಗ ರಕ್ಷಣೆ ಎಂದರೆ ಏನು, ಸುವಾರ್ತೆ ಎಂದರೆ ಏನು ಎಂಬುದಾಗಿ ಕೇಳುವಾಗ ಅವರು ಅನೇಕ ವಿಷಯಗಳನ್ನು ಹೇಳುತ್ತಾರೆ, ಆದರೆ ಈ ಪುನರುತ್ಥಾನವಾದ ವಿಷಯವನ್ನೇ ಬಿಟ್ಟು ಬಿಡುತ್ತಾರೆ. Without the death, burial and resurrection of Jesus Christ, that gospel is another gospel. It is a false gospel. ಯೇಸು ಕ್ರಿಸ್ತನ ಮರಣ, ಹೂಣಿಡುವಿಕೆ, ಪುನರುತ್ಥಾನವನ್ನ ಬೋಧಿಸದೇ ಇರುವಂತಹ ಸುವಾರ್ತೆಯು ಅದು ನಿಜವಾದ ಸುವಾರ್ತೆ ಅಲ್ಲ, ಅದು ಬೇರೆಯ ಸುವಾರ್ತೆ ಆಗಿದೆ, ಅದು ಸುಳ್ಳು ಸುವಾರ್ತೆ ಆಗಿದೆ. You and I need to be very clear that when we share the gospel, that we talk about this important aspect of the death, burial and resurrection of the Lord Jesus Christ. ಆದ್ದರಿಂದ ನಾನು ನೀವು ಅತ್ಯಂತ ಜಾಗರೂಕರಾಗಿರಬೇಕು. ನಾವು ಸುವಾರ್ತೆಯನ್ನು ಹಂಚಿಕೊಳ್ಳುವಾಗ ಈ ಪ್ರಾಮುಖ್ಯವಾದ ಅಂಶವಾದ ಯೇಸು ಕ್ರಿಸ್ತನ ಮರಣ, ಹೂಣಿಡುವಿಕೆ ಮತ್ತು ಪುನರುತ್ಥಾನದ ಕುರಿತಾದ ವಿಷಯವನ್ನ ನಾವು ಹಂಚಿಕೊಳ್ಳಲೇಬೇಕು. Even though the resurrection evidence are so much in the word of God, ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಬೇಕಾದಂತ ಸಾಕ್ಷ್ಯಾಧಾರಗಳು ಅನೇಕ ದೇವರ ವಾಕ್ಯದಲ್ಲಿ ಇದ್ದರೂ ಸಹ, the very early morning after he was resurrected, the soldiers went to the high priest and the priestly people and told them this, and we know what they did. ಆ ಯೇಸು ಕ್ರಿಸ್ತನ ಪುನರುತ್ಥಾನವಾದಂತಹ ಆ ದಿನದ ಮುಂಜಾನೆಯಲ್ಲಿ ಕಾವಲು ಕಾಯುತ್ತಿದ್ದಂತಹ ಆ ಒಂದು ಸೈನಿಕರು ಹೋಗಿ ಆ ಯಹೂದ್ಯರಿಗೆ ಮತ್ತು ಮಹಾಯಾಜಕರಿಗೆ ಆ ವಿಷಯವನ್ನು ತಿಳಿಸಿದಾಗ ಏನು ಮಾಡಿದರು ಎಂಬಂತದ್ದು ನಮಗೆ ಗೊತ್ತಿರುವಂತಹ ವಿಷಯ. Matthew chapter 28, 11-14. ಮತ್ತಾಯ 28ನೇ ಅಧ್ಯಾಯ 11-14ನೇ ವಚನ. We will read that and we will look at some false views about the resurrection. ನಾವು ಈ ವಚನವನ್ನ ಭಾಗಗಳನ್ನು ಓದಿಕೊಂಡು ಪುನರುತ್ಥಾನದ ಕುರಿತಾಗಿ ಇರುವಂತಹ ಕೆಲವು ಸುಳ್ಳು ಬೋಧನೆಗಳನ್ನು ನಾವು ನೋಡಿಕೊಳ್ಳೋಣ. 28:11-14. ಮತ್ತಾಯ 28ನೇ ಅಧ್ಯಾಯ 11-14ನೇ ವಚನ. ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು
ಪಟ್ಟಣದೊಳಕ್ಕೆ ಬಂದು ನಡೆದ ಸಂಗತಿಗಳನ್ನೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ. ಈ ಸುದ್ದಿ ದೇಶಾಧಿಪತಿಯ ಕಿವಿಗೆ ಬಿದ್ದರೆ ನಾವು ಅವನನ್ನು ಸಮಾಧಾನ ಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುತ್ತೇವೆ ಅಂದರು. ಯು ಕ್ಯಾನ್ ಸೀ ದ ಹಾರ್ಡ್ನೆಸ್ ಆಫ್ ಹ್ಯೂಮನ್ ಹಾರ್ಟ್ ವೆನ್ ಇಟ್ ಕಮ್ಸ್ ಟು ದೀಸ್ ಹೈ ಪ್ರೀಸ್ಟ್ ಅಂಡ್ ದ ಪ್ರೀಸ್ಟ್ಲಿ ಪೀಪಲ್. ಈ ಯಾಜಕ ಸಮುದಾಯಕ್ಕೆ ಸೇರಿದಂತಹ ಜನರ ವಿಷಯಕ್ಕೆ ಬರುವಾಗ ಅವರ ಹೃದಯ ಎಷ್ಟು ಕಠಿಣವಾಗಿತ್ತು ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ. Even though they knew the truth, they tried to suppress it. ಅವರಿಗೆ ಸತ್ಯಾಂಶವು ಗೊತ್ತಿದ್ದರೂ ಕೂಡ ಅದನ್ನು ಅಡಗಿಸುವುದಕ್ಕೆ ಪ್ರಯತ್ನಿಸಿದರು. So from that time onwards, there were many false explanation about the resurrection that it did not happen. ಆ ದಿನದ ನಂತರ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾದಂತಹ ಸುಳ್ಳು ಬೋಧನೆಗಳು ಹುಟ್ಟಿಕೊಂಡವು. ಅದೇನೆಂದರೆ ಆತನ ಪುನರುತ್ಥಾನವಾಗಿಲ್ಲ ಎಂಬಂತಹ ಸುಳ್ಳಾದ ವಿಷಯಗಳು. There are a few views that I will explain here. ನಾನು ಕೆಲವು ಅದರ ಕುರಿತಾದಂತಹ ಸಂಗತಿಗಳನ್ನು ವಿಷಯಗಳನ್ನು ನಿಮಗೆ ಹಂಚಿಕೊಳ್ಳುತ್ತೇನೆ. One of the view is that Christ did not really die, but only lost conscience, and in the cool of the tomb he revived. ಒಂದು ಸಂಗತಿ ನಾವು ನೋಡುವಾಗ ಪುನರುತ್ಥಾನದ ಕುರಿತಾಗಿರುವಂತಹ ಸುಳ್ಳು ನಂಬಿಕೆ ಏನೆಂದರೆ ಯೇಸು ಕ್ರಿಸ್ತನು ಆತನು ನಿಜವಾಗಿಯೂ ಸಾಯಲಿಲ್ಲ, ಬದಲಾಗಿ ಪ್ರಜ್ಞಾಹೀನನಾಗಿದ್ದನು. ಆತನನ್ನು ಹೂಣಿಡುವಾಗ ಆ ಸಮಾಧಿಯ ಆ ತಣ್ಣನೆಯ ಆ ವಾತಾವರಣ ಆತನು ಮತ್ತೆ ಜೀವಂತವಾಗುವ ಒಂದು ವಿಚಾರ. Could it have happened? ಆ ರೀತಿ ಆಗಲಿಕ್ಕೆ ಸಾಧ್ಯ ಉಂಟಾ? Even if he did not die and he revived in the tomb, can you imagine a person who was nailed, beaten and bruised, removing the stone and coming out? ಒಂದು ವೇಳೆ ಆತನು ಆ ರೀತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು ಆ ಸಮಾಧಿಯಿಂದ ಆತನು ಜೀವಂತವಾಗಿ ಎದ್ದರೂ ಸಹ ಆ ಒಂದು ಶಿಲುಬೆಗೆ ಹಾಕಲ್ಪಟ್ಟಂತ ವ್ಯಕ್ತಿ, ಮೊಳೆಗಳಿಂದ ಹೊಡೆಯಲ್ಪಟ್ಟಂತವನು, ಗಾಯವಾದಂತ ವ್ಯಕ್ತಿ ಆ ದೊಡ್ಡ ಕಲ್ಲನ್ನ ಜರುಗಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನೀವು ನಂಬುತ್ತೀರಾ? Another view is that the disciples stole Christ's body and later told that he came back to life. ಇನ್ನೊಂದು ವಿಧವಾದಂತಹ ನಂಬಿಕೆ ಉಂಟು. ಅದೇನೆಂದರೆ ಆತನ ಶಿಷ್ಯರು ಆತನ ದೇಹವನ್ನ ಎತ್ತುಕೊಂಡು ಬಿಟ್ಟರು, ನಂತರ ಆತನು ಪುನರುತ್ಥಾನವಾಗಿದ್ದಾನೆ ಎಂಬುದಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರು ಎಂಬುದಂತ ವಿಚಾರ. Now remember, these are the disciples, most of them who were martyred for this Lord Jesus Christ. ನಾವು ಇದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಏನೆಂದರೆ ಇಲ್ಲಿ ಯಾವ ಶಿಷ್ಯರ ಕುರಿತಾಗಿ ಮಾತಾಡುತ್ತಿದ್ದೇವೆ ಅಂದರೆ ಯೇಸು ಕ್ರಿಸ್ತನ ಹೆಸರಿಗಾಗಿ ರಕ್ತ ಸಾಕ್ಷಿಗಳಾದಂತಹ ಶಿಷ್ಯರು. Can you imagine these disciples who ran away when Jesus was arrested? Have the boldness to go to the tomb that was guarded by a battalion of Roman soldiers. Yesu Christanannu hidiyalpattanta ratriyalli odi hodanta ee shishyaru aa yahud aa Roma sipayi galinda suttuvariyalpattu kaavalu kaayalpaduttidanta aa samadhiya balige hogalike dhairya maduttare embadagi nenasuttira? The high priest told the soldiers to tell that when we were sleeping, the disciple came and stole the body. ಆ ಮಹಾಯಾಜಕನು ಆ ರೋಮಾಪುರದ ಸಿಪಾಯಿಗಳಿಗೆ ನಾವು ಮಲಗಿ ನಿದ್ದೆ ಮಾಡುವಾಗ ಆತನ ಶಿಷ್ಯರು ಬಂದು ಆತನ ದೇಹವನ್ನು ಕದ್ದುಕೊಂಡು ಹೋದರು ಎಂಬುದಾಗಿ ಸುಳ್ಳು ಹೇಳಿರಿ ಎಂಬುದಾಗಿ ಪ್ರೇರೇಪಿಸಿದರು. Well, anyone who knows the Roman law know that sleeping at work, what could be the judgment for the soldier? ರೋಮಾಪುರದ ಆ ರೋಮನ್ ಸಾಮ್ರಾಜ್ಯದ ನಿಯಮಗಳ ಪ್ರಕಾರ ಆ ನಿದ್ದೆ ಮಾಡುವಂತಹ ಸೈನಿಕನಿಗೆ ಏನು ಶಿಕ್ಷೆ ಆಗುತ್ತಿತ್ತು ಎಂಬುದಾಗಿ ನಿಮಗೆ ಗೊತ್ತಿರಬೇಕು. How could all the soldiers sleep? ಹೇಗೆ ಎಲ್ಲಾ ಸೈನಿಕರು ನಿದ್ದೆ ಮಾಡಲಿಕ್ಕೆ ಸಾಧ್ಯ? Well, if they slept, how do they know that the disciples came and took the body? ಆಯ್ತು, ಅವರು ಒಂದು ವೇಳೆ ನಿದ್ದೆ ಮಾಡುವುದಾದರೆ ಆತನ ಶಿಷ್ಯರು ಬಂದು ಆತನ ದೇಹವನ್ನು ಎತ್ತುಕೊಂಡು ಹೋದರು ಎಂಬುದಾಗಿ ಅವರಿಗೆ ಹೇಗೆ ಗೊತ್ತಾಯಿತು? And how did they move that big stone with the seal of the Roman emperor? ಆ ರೋಮ್ ಚಕ್ರವರ್ತಿಯ
ಆ ಒಂದು ಚಿಹ್ನೆಯಿಂದ ಮುದ್ರಿಸಲ್ಪಟ್ಟಂತಹ ಆ ಕಲ್ಲನ್ನ ಆತನ ಶಿಷ್ಯರು ಜರುಗಿಸಲಿಕ್ಕೆ ಹೇಗೆ ಸಾಧ್ಯವಾಯಿತು? Some people say Jesus disciples went to the wrong tomb. ಕೆಲವರು ಹೇಳುತ್ತಾರೆ ಯೇಸು ಕ್ರಿಸ್ತನ ಶಿಷ್ಯರು ತಪ್ಪಾದ ಸಮಾಧಿಯ ಬಳಿಗೆ ಹೋದರು. If they have stolen the body, the Roman soldiers were able to get the truth out from them with severe persecution. ಅವರು ಒಂದು ವೇಳೆ ಆತನ ದೇಹವನ್ನು ಕದ್ದುಕೊಂಡು ಹೋಗಿರುವುದಾದರೆ ಆ ರೋಮಾ ಸೈನಿಕರು ಅವರಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಅವರಿಂದ ಸತ್ಯಾಂಶವನ್ನು ಹೊರೆ ತೆಗೆಯಬಹುದಿತ್ತು. And most of all, these disciples were willing to die. They die for the Lord Jesus Christ. Nobody will die for a lie if Christ didn't rise from the dead. ಆತನ ಶಿಷ್ಯರನ್ನು ನೋಡುವಾಗ ಅನೇಕ ಎಲ್ಲರೂ ಸಹ ಆತನ ಹೆಸರಿನ ನಿಮಿತ್ತದಿಂದಾಗಿ ಆತನ ಸತ್ಯಾಂಶದ ನಿಮಿತ್ತದಿಂದಾಗಿ ಸಾಯಲಿಗೂ ಕೂಡ ಸಿದ್ಧರಾದರು. ಯಾರೂ ಕೂಡ ಸುಳ್ಳಿಗಾಗಿ ಸಾಯಲಿಕ್ಕೆ ಸಿದ್ಧರಾಗುವುದಿಲ್ಲ. All of them except John the apostle, all of them were martyred and killed. ಸ್ನಾನಿಕ ಅಪೋಸ್ತಲನಾದ ಯೋಹಾನನ ಹೊರತಾಗಿ ಎಲ್ಲರೂ ಕೂಡ ರಕ್ತ ಸಾಕ್ಷಿಗಳಾಗಿ ಸತ್ತರು. The reality of the bodily resurrection can only be spiritually discerned by a person who believes in the truth of the word of God. ಆ ದೈಹಿಕ ಪುನರುತ್ಥಾನದ ಆ ಸತ್ಯಾಂಶವನ್ನ ಯಾವ ವ್ಯಕ್ತಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೆಂದರೆ ಯೇಸು ಕ್ರಿಸ್ತನನ್ನ ತನ್ನ ಮನಃಪೂರ್ವಕವಾಗಿ ಪ್ರೀತಿಸುವಂತ ಮತ್ತು ನಂಬುವಂತ ವ್ಯಕ್ತಿ ಮಾತ್ರ ಅದನ್ನ ನಂಬಲಿಕ್ಕೆ ಸಾಧ್ಯ. The significance of the bodily resurrection of Christ. ಯೇಸು ಕ್ರಿಸ್ತನ ದೈಹಿಕ ಪುನರುತ್ಥಾನದ ಆ ವಿಶಿಷ್ಟತೆ ಅಥವಾ ಪ್ರಾಮುಖ್ಯತೆ ಏನೆಂದರೆ, this cannot be overstated, for the essence of Christianity rest on this foundational truth. ಆ ಕ್ರೈಸ್ತತ್ವದ ಸತ್ಯಾಂಶವು ಈ ಒಂದು ಮೂಲಭೂತವಾದ ಸತ್ಯಾಂಶದ ಮೇಲೆ ನಿಂತಿದೆ ಎಂಬುದನ್ನು ಯಾರೂ ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. If Christ didn't rise from the dead, everything we believe is actually in vain. ಯೇಸು ಕ್ರಿಸ್ತನು ಒಂದು ವೇಳೆ ಸತ್ತವನಾಗಿ ಜೀವದಿಂದ ಎಬ್ಬಿಸಲ್ಪಡದೆ ಹೋಗಿದ್ದರೆ ನಾವು ನಂಬಿರುವಂತದ್ದೆಲ್ಲವೂ ಅದು ವ್ಯರ್ಥವಾದದ್ದು. The bodily resurrection of Jesus Christ validates the Old Testament and New Testament prophecies. ಯೇಸು ಕ್ರಿಸ್ತನ ದೈಹಿಕ ಪುನರುತ್ಥಾನವು ಅದು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಪ್ರವಾದನೆಗಳನ್ನ ಅದು ರುಜುವಾತು ಮಾಡುತ್ತದೆ. It demonstrates the deity of Jesus Christ. ಅದು ಯೇಸು ಕ್ರಿಸ್ತನ ದೈವತ್ವವನ್ನ ನಮಗೆ ವಿವರಿಸುತ್ತದೆ. In Romans 1:4 we read, by being born in the lineage of David he is proved to be a man, by rising from the dead he proved to be the son of God. ನಾವು we'll read that Romans 1:3 and 4 we can read. ರೋಮಾಪುರದವರಿಗೆ ಬರೆದ ಪತ್ರಿಕೆ 1:3, 4, and 5 ವಚನಗಳನ್ನು ನಾವು ನೋಡಿಕೊಳ್ಳುವಾಗ ಅದನ್ನು ನಾವು ಅಲ್ಲಿ ಓದಿಕೊಳ್ಳಬಹುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1:3, 4, and 5 ಈ ಸುವಾರ್ತೆಯು ದೇವರ ಮಗನು ನಮ್ಮ ಕರ್ತನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಆತನು ವಂಶಕ್ರಮದಿಂದ ದಾವಿದನ ಸಂತಾನದಲ್ಲಿ ಹುಟ್ಟಿದವನು, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ. ಆತನ ಹೆಸರಿನ ಪ್ರಸಿದ್ಧಿಗಾಗಿ ಎಲ್ಲ ಅನ್ಯ ಜನಗಳಲ್ಲಿ ನಂಬಿಕೆ ಎಂಬ ವಿಧೇಯತ್ವ ಉಂಟಾಗುವುದಕ್ಕೋಸ್ಕರ ನಾವು ಆತನ ಮೂಲಕವಾಗಿ ಕೃಪೆಯನ್ನು ಅಪೋಸ್ತಲತನವನ್ನು ಹೊಂದಿದೆವು. So it demonstrated that Jesus Christ is the Son of God by his resurrection. ಯೇಸು ಕ್ರಿಸ್ತನು ಆತನ ಪುನರುತ್ಥಾನದ ಮೂಲಕ ಆತನು ದೇವರ ಮಗನಾಗಿದ್ದಾನೆ ಎಂಬುದನ್ನು ಅದು ನಿರೂಪಿಸುತ್ತದೆ. Declared to be the Son of God in power. ಆತನು ದೇವರ ಮಗನಾಗಿದ್ದಾನೆ ಶಕ್ತಿಯಲ್ಲಿ ಎಂಬುದನ್ನು ಅದು ಆತನ ಪುನರುತ್ಥಾನವು ನಮಗೆ ನಿರೂಪಿಸುತ್ತದೆ. The resurrection of Jesus Christ is God the Father's approval and satisfaction in what Christ has done in his death. Yes, uncle. The resurrection of Jesus Christ is the approval of God the Father for his satisfaction in the death of the Lord Jesus Christ. ಯೇಸು ಕ್ರಿಸ್ತನ ಪುನರುತ್ಥಾನವು ಏನನ್ನು ನಿರೂಪಿಸುತ್ತದೆ ಎಂದರೆ ಆತನ ತಂದೆಯಾದ ದೇವರಿಗೆ ಬೇಕಾದಂತಹ ಅವಶ್ಯಕತೆಗಳನ್ನ ಆತನು ತನ್ನ ಮರಣ ಮತ್ತು ಪುನರುತ್ಥಾನದ ಮೂಲಕ
ನೆರವೇರಿಸಿದನು ಮತ್ತು ದೇವರಿಗೆ ಅದು ತೃಪ್ತಿ ಆಗಿದೆ ಎಂಬುದನ್ನು ಅದು ನಮಗೆ ನಿರೂಪಿಸುತ್ತದೆ. God the Father raised him from the dead because he was satisfied with his death. ತಂದೆಯಾದ ದೇವರು ಆತನನ್ನು ಮರಣದಿಂದ ಎಬ್ಬಿಸಿದನು ಯಾಕಂದರೆ ಆತನ ಮರಣ ಆತನಿಗೆ ತೃಪ್ತಿಕರವಾಗಿತ್ತು. The resurrection of Jesus Christ is the central message of the gospel. ಸುವಾರ್ತೆಯ ಪ್ರಾಮುಖ್ಯವಾದಂತಹ ಕೇಂದ್ರ ಸಂದೇಶವೇನೆಂದರೆ ಆತ ಯೇಸು ಕ್ರಿಸ್ತನು ಆತನು ಪುನರುತ್ಥಾನವಾದನು ಎಂಬುದೇ ಸುವಾರ್ತೆಯ ಮುಖ್ಯ ಸಂದೇಶವಾಗಿದೆ. A few verses we'll read. 1 Corinthians 15, 3 and 4. ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ನಾವು ಓದಿಕೊಳ್ಳೋಣ. 3 ಮತ್ತು 4ನೇ ವಚನ, ಒಂದು ಕೊರಿಂಥ 15ನೇ ಅಧ್ಯಾಯ 3 4 ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನ. ಅದೇನೆಂದರೆ ನೀನು ಯೇಸುವನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. So you see, the death and resurrection is the key central theme of the gospel. ನಾವು ನೋಡುವಾಗ ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನವೇ ಸುವಾರ್ತೆಯ ಪ್ರಾಮುಖ್ಯವಾದ ಸಂದೇಶವಾಗಿದೆ. Acts 2:24. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 24ನೇ ವಚನ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕಂದರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. Chapter 4, verse 8 to 11. ನಾಲ್ಕನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 8-11 ವಚನ. ಕೇಳಲು ಪೇತ್ರನು, ಇದನ್ನು ಮಾಡಿದಿರಿ ನೀವು ಎಂಥ ಶಕ್ತಿಯಿಂದ ಇದನ್ನೆಲ್ಲ ಇಲ್ಲವೇ ಎಂಥ ಹೆಸರಿನಿಂದ ಇದನ್ನು ಮಾಡಿದಿರಿ ಎಂದು ಕೇಳಲು ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರಿಗೆ, ಜನರ ಅಧಿಕಾರಿಗಳೇ, ಹಿರಿಯರೇ, ಒಬ್ಬ ಅಂಗಹೀನನಿಗೆ ಆದ ಉಪಕಾರದ ವಿಷಯದಲ್ಲಿ ಅವನಿಗೆ ಯಾತರಿಂದ ನೆಟ್ಟಗಾಯಿತು ಎಂಬುದಾಗಿ ನಮ್ಮನ್ನು ಈ ಹೊತ್ತು ವಿಚಾರಣೆ ಮಾಡುವುದಾದರೆ ನಿಮ್ಮೆಲ್ಲರಿಗೂ ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದದ್ದೇನೆಂದರೆ ನೀವು ಶಿಲುಬೆಗೆ ಹಾಕಿಸಿದಂತ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂತ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥವಾಗಿ ನಿಂತಿದ್ದಾನೆ. ಮನೆ ಕಟ್ಟುವವರಾದ ನೀವು ಹೀನೈಸಿದ ಕಲ್ಲು ಆತನು, ಆತನೇ ಮುಖ್ಯವಾದ ಮೂಲೆಗಲ್ಲಾದನು. Chapter 17, verse 31 and 32. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 31 ಮತ್ತು 32ನೇ ವಚನ. ಯಾಕಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು. ಸತ್ತವರು ಎದ್ದು ಬರುವ ವಿಷಯವನ್ನು ಕೇಳಿದಾಗ So see how important is the bodily resurrection of the Lord Jesus Christ after his substitutionary death on the cross. Atana shilube mele prayaschitta yagnyavagi atanu satta nantara punaruttanu eshtu pramukhyavagide embudanna naavu idara mulaka telukolluttheve. What does the resurrection of Jesus Christ assure us? Would you please repeat, uncle? What does the resurrection of Jesus Christ, what assurance God gives us through the resurrection? ಏನು ವಾಗ್ದಾನ ಅಥವಾ ಯಾವ ಒಂದು
ಪುರಾವೆ ಖಚಿತವಾದಂತಹ ಆ ಒಂದು ವಾಗ್ದಾನವನ್ನ ಆತನ ಪುನರುತ್ಥಾನದ ಮೂಲಕ ದೇವರು ನಮಗೆ ಮಾಡುತ್ತಿದ್ದಾನೆ. ಜೀಸಸ್ ಕ್ರೈಸ್ಟ್ ಇಸ್ ಅಲೈವ್. ಯೇಸು ಕ್ರಿಸ್ತನು ಜೀವಂತನಾಗಿದ್ದಾನೆ ಇಂದಿಗೂ. No other religious leaders who ever lived, they are alive today. But Christ is alive. His tomb is empty today. ಇಂದು ಭೂಮಿಯ ಮೇಲೆ ಜೀವಿಸಿದಂತಹ ಅನೇಕ ಧಾರ್ಮಿಕ ನಾಯಕರಲ್ಲಿ ಯಾರೂ ಜೀವಂತವಾಗಿಲ್ಲ, ಆದರೆ ಯೇಸು ಕ್ರಿಸ್ತನು ಇಂದಿಗೂ ಜೀವಿಸುತ್ತಿದ್ದಾನೆ. ಆತನ ಸಮಾಧಿ ಅದು ಖಾಲಿಯಾಗಿದೆ. Secondly, the preaching of the gospel is not a wasted effort. It is never in vain. ಎರಡನೆಯದಾಗಿ, ಸುವಾರ್ತೆಯು ಸಾರಲ್ಪಟ್ಟಂತ ಆ ಒಂದು ಪ್ರಯತ್ನವು ಅದು ತಪ್ಪಾದ ಪ್ರಯತ್ನವಾಗಿರಲಿಲ್ಲ ಅಥವಾ ವ್ಯರ್ಥ ಪ್ರಯತ್ನವಾಗಿರಲಿಲ್ಲ, ಅದು ಜಯ ಹೊಂದಿದಂತ ಪ್ರಯತ್ನವಾಗಿದೆ, ಅದರಿಂದ ಅನುಕೂಲವಾಗಿದೆ. Our faith is not vain or worthless. ಮತ್ತು ನಮ್ಮ ನಂಬಿಕೆಯು ಅದು ವ್ಯರ್ಥವಾದದ್ದು ಅಥವಾ ಬೆಲೆಯು ಇಲ್ಲದಲ್ಲ. We are not giving false witness about the Lord. ನಾವು ಯೇಸು ಕ್ರಿಸ್ತನ ಕುರಿತಾಗಿ ಸುಳ್ಳು ಸಾಕ್ಷಿ ಹೇಳುವವರಲ್ಲ. We are not dead, still dead in our sins. ನಾವು ಇನ್ನು ನಮ್ಮ ಪಾಪಗಳಲ್ಲೇ ಸತ್ತವರಲ್ಲ. Sin and death has no power over God's children. It is defeated. ಪಾಪ ಮತ್ತು ಮರಣವು ದೇವರ ಮಕ್ಕಳ ಮೇಲೆ ಅಧಿಕಾರ ನಡೆಸಲಿಕ್ಕೆ ಅಥವಾ ಬಲವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅದು ಈಗಾಗಲೇ ಅಪಜಯ ಹೊಂದಿದೆ. It is defeated. ಅದು ಸೋತು ಹೋದ. We have hope of eternal life. ನಮಗೆ ನಿತ್ಯ ಜೀವದ ನಿರೀಕ್ಷೆ ಉಂಟು. We will also be bodily resurrected even if we die. ನಾವು ಸತ್ತರೂ ಕೂಡ ದೈಹಿಕವಾಗಿ ನಾವು ಕೂಡ ಪುನರುತ್ಥಾನ ಹೊಂದುತ್ತೇವೆ. We will have a glorified body one day. ನಮಗೂ ಕೂಡ ಮಹಿಮೆಯ ಶರೀರವು ಒಂದು ದಿನ ಕೊಡಲ್ಪಡುತ್ತದೆ. In other words, this is the essence of the blessed hope that we have. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ನಮಗಿರುವಂತಹ ಆ ನಿರೀಕ್ಷೆಗೆ ಆಧಾರವೇ ಇದಾಗಿದೆ. It enables Christian believers to live in the resurrection power of Jesus Christ. ಯೇಸು ಕ್ರಿಸ್ತನ ಪುನರುತ್ಥಾನದ ಬಲದಲ್ಲಿ ಜೀವಿಸುವ ಹಾಗೆ ವಿಶ್ವಾಸಿಗಳನ್ನ, ಕ್ರೈಸ್ತರನ್ನ ಅದು ಬಲಗೊಳಿಸುತ್ತದೆ. The resurrection power is one of the greatest power in the world. God raised him up. ಈ ಲೋಕದಲ್ಲಿ ಇರುವಂತಹ ಬಲಗಳಲ್ಲಿ ಆತನ ಪುನರುತ್ಥಾನದ ಬಲವೇ ಅತ್ಯಂತ ಬಲವುಳ್ಳದ್ದು. ದೇವರು ಆತನನ್ನ ತನ್ನ ಬಲದಿಂದ ಎಬ್ಬಿಸಿದನು. There were people who were raised by God or the apostles. There are people raised, but Jesus Christ is the only one who raised himself from the dead. ದೇವರಿಂದ ಮತ್ತು ಅಪೋಸ್ತಲರಿಂದ ಜೀವವನ್ನ ಹೊಂದಿ ಪುನರುತ್ಥಾನ ಹೊಂದಿದಂತ ಅನೇಕರು ಉಂಟು, ಆದರೆ ಯೇಸು ಕ್ರಿಸ್ತನು ತಾನೇ ಸ್ವತಃ ಜೀವಿತನಾಗಿ ಇದ್ದ ಒಬ್ಬನೇ ವ್ಯಕ್ತಿ. All the other people that their prophets or God's servants or the Lord raised, they again died, but Christ will never die again. Hold, I am alive forevermore. That's the difference. ದೇವರು ಮತ್ತು ಅಪೋಸ್ತಲರು ಜೀವಿತರಾಗಿ ಎಬ್ಬಿಸಿದಂತಹ ವ್ಯಕ್ತಿಗಳು, ಅವರು ಸತ್ತು ಹೋದರು ಮತ್ತು ಅನೇಕರು ಸತ್ತು ಹೋದದನ್ನ ನಾವು ನೋಡುತ್ತೇವೆ. ಎಲ್ಲರೂ ಸತ್ತು ಹೋದರು, ಪುನಃ ಸತ್ತು ಹೋದರು, ಆದರೆ ಯೇಸು ಕ್ರಿಸ್ತನು ಆತನು ಎಂದಿಗೂ ಸಾಯುವವನಲ್ಲ. He is alive forever more. ಆತನು ಎಂದಿಗೂ ಜೀವಂತವಾಗಿರುವ ಆತನು. When we look at the resurrection body of Jesus Christ, we see certain characteristics in it. ನಾವು ಯೇಸು ಕ್ರಿಸ್ತನ ಪುನರುತ್ಥಾನವಾದಂತಹ ದೇಹವನ್ನು ನೋಡುವಾಗ ಆ ದೇಹದಲ್ಲಿ ಕೆಲವು ಗುಣ ಸ್ವಭಾವಗಳುಂಟು. Even though it was real, it was a spiritual body. ಅದು ನಿಜವಾದಂತಹ ಪುನರುತ್ಥಾನವಾದ ದೈಹಿಕವಾದಂತಹ ದೇಹವಾಗಿದ್ದರೂ ಕೂಡ, ಭೌತಿಕವಾದ ದೇಹವಾಗಿದ್ದರೂ ಅದೊಂದು ಆತ್ಮೀಕವಾದ ದೇಹವಾಗಿತ್ತು. The disciples were able to hear him and see him. ಆತನ ಶಿಷ್ಯರು ಆತನನ್ನು ನೋಡಲಿಕ್ಕೆ ಸಾಧ್ಯವಾಯಿತು ಮತ್ತು ಆತನ ಧ್ವನಿಯನ್ನ ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿತ್ತು. It was a recognizable body. ಅದು ಗುರುತಿಸಲ್ಪಡಬಹುದಾದಂತಹ ದೇಹವಾಗಿತ್ತು. The Lord Jesus Christ ate after in that resurrected body. ಯೇಸು ಕ್ರಿಸ್ತನು ಆ ಪುನರುತ್ಥಾನ ಹೊಂದಿದ ದೇಹದಲ್ಲಿ
ಆಹಾರವನ್ನು ತಿಂದನು ಎಂಬುದಾಗಿ ನಾವು ನೋಡುತ್ತೇವೆ. ಇಟ್ ವಾಸ್ ನಾನ್ ಮೆಟೀರಿಯಲ್ ಇನ್ ಸಮ್ ವೇ ಆಸ್ ಹಿ ಕುಡ್ ಎಂಟರ್ ಥ್ರೂ ದ ಕ್ಲೋಸ್ ಡೋರ್. ಅದು ಒಂದು ವಿಧದಲ್ಲಿ ಹೇಳುವುದಾದರೆ ಅಭೌತಿಕವಾದಂತಹ ಲೌಕಿಕವಾದಂತಹ ದೇಹವಾಗಿತ್ತು. ಯಾಕೆಂದರೆ ಆತನು ಮುಚ್ಚಿದ ಕದವಿದ್ದರೂ ಕೂಡ ಆ ಒಂದು ಕೋಣೆಯನ್ನು ಪ್ರವೇಶಿಸಲಿಕ್ಕೆ ಸಾಧ್ಯವಾಯಿತು. ಹಿ ವಾಸ್ ಏಬಲ್ ಟು ಅಪಿಯರ್ ಅಂಡ್ ಡಿಸಪಿಯರ್. ಆತನು ಕಾಣಿಸಿಕೊಳ್ಳಲಿಕ್ಕೆ ಮತ್ತು ಮಾಯವಾಗಲಿಕ್ಕೆ ಆ ದೇಹವು ಶಕ್ತವಾಗಿತ್ತು. ಹಿ ವಾಸ್ ನಾಟ್ ಲಿಮಿಟೆಡ್ ಬೈ ಟೈಮ್ ಸ್ಪೇಸ್ ಆರ್ ಮೆಟೀರಿಯಲ್ ಆಬ್ಜೆಕ್ಟ್ಸ್. ಆತನು ಕಾಲದಿಂದ ಮತ್ತು ಸಮಯ ಮತ್ತು ವಸ್ತುಗಳ ಲಿಮಿಟೇಷನ್ಸ್ ಅದನಿಗೆ ಇರಲಿಲ್ಲ. ಹಿ ಕುಡ್ ಗೋ ಥ್ರೂ ಎ ವರ್ಲ್ಡ್. ಸಮಯ ಮತ್ತು ಭೌತಿಕ ವಸ್ತುಗಳು ಮತ್ತು ಆ ಒಂದು ಸುತ್ತಲಿನ ಪರಿಸರದ ಆ ಒಂದು ಮಿತಿ ಆತನಿಗೆ ಇರಲಿಲ್ಲ. ಆತನು ಗೋಡೆಯ ಮೂಲಕವೇ ಹಾದು ಹೋಗಬಹುದಿತ್ತು. ಓ ಬಿಲವಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಗಾಡ್ ಗಿವ್ಸ್ ಅಸ್ ದಿ ಅಶ್ಯೂರೆನ್ಸ್ ದಟ್ ವಿ ವಿಲ್ ಒನ್ ಡೇ ಹ್ಯಾವ್ ಎ ರೆಸರೆಕ್ಟೆಡ್ ಬಾಡಿ ಲೈಕ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್ ಬಾಡಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಈ ಒಂದು ನಿರೀಕ್ಷೆಯನ್ನು ವಾಗ್ದಾನವನ್ನು ಕೊಡುತ್ತಾನೆ. ಅದೇನೆಂದರೆ ನಾವು ಒಂದು ದಿನ ಕ್ರಿಸ್ತನ ಪುನರುತ್ಥಾನವಾದ ದೇಹದ ಹಾಗೆ ದೇಹವನ್ನು ಹೊಂದುತ್ತೇವೆ. Today we have a body with all kind of weakness and sickness and failures. But look at Philippians chapter 3 verse 20 and 21. ನಮ್ಮ ದೇಹವನ್ನ ಇದನ್ ನೋಡುವಾಗ ಅದರಲ್ಲಿ ಅನೇಕ ವಿಧವಾದ ರೋಗಗಳು ಬಲಹೀನತೆಗಳುಂಟು. ಆದರೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ chapter 3 verse 20 and 21 ಮೂರನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ನೋಡಿರಿ. ಫಿಲಿಪ್ಪಿ 4:3 ಅಧ್ಯಾಯ ಮೂರನೇ ಅಧ್ಯಾಯ 20 ಮತ್ತು 21ನೇ ವಚನ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ. ರಕ್ಷಕನಾಗಿ ಬರುವುದನ್ನ ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ವಿಥೌಟ್ ದ ಬಾಡಿಲಿ ರೆಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ದೈಹಿಕ ಪುನರುತ್ಥಾನದ ಹೊರತಾಗಿ ನೋ ಫರ್ಗಿವ್ನೆಸ್ ಆಫ್ ಸಿನ್ಸ್, ಪಾಪದ ಕ್ಷಮಾಪಣೆ ಇಲ್ಲ, ನೋ ಫ್ರೀಡಮ್ ಫ್ರಮ್ ದ ಕರ್ಸ್ ಆಫ್ ಡೆತ್, ಪಾಪದ ಆ ಒಂದು ಶಾಪದಿಂದ ನಮಗೆ ಬಿಡುಗಡೆ ಇಲ್ಲ, ನೋ ಲೈಫ್ ಆಫ್ಟರ್ ಡೆತ್, ಮರಣದ ನಂತರ ಜೀವವಿಲ್ಲ. Thank God he is alive, he is resurrected. ದೇವರಿಗೆ ಸ್ತೋತ್ರವಾಗಲಿ, ಆತನು ಪುನರುತ್ಥಾನ ಹೊಂದಿದನು ಮತ್ತು ಎಂದಿಗೂ ಜೀವಿಸುವವನಾಗಿದ್ದಾನೆ. By the resurrection, ಆತನ ಪುನರುತ್ಥಾನದ ಮೂಲಕ Christ humanity was glorified. ಯೇಸು ಕ್ರಿಸ್ತನ ಆ ಮನುಷ್ಯತ್ವವು ಅದು ಮಹಿಮೆಯನ್ನು ಹೊಂದಿತು. And his deity is reinstated to his former exalted position. ಮತ್ತು ಆತನ ದೈವತ್ವವು ಆತನಿಗೆ ಹಿಂದೆ ಇದ್ದಂತಹ ಆ ಮಹಿಮೆಯ ಆ ಒಂದು ಸ್ವರೂಪಕ್ಕೆ ಮತ್ತೆ ಸ್ಥಾಪಿಸಲ್ಪಟ್ಟಿತು. Philippians 2:9-11 says that therefore God has highly exalted him, given him a name above all name, that at the name of Jesus Christ every knee shall bow, every tongue confess that Jesus Christ is Lord for the glory of the Father. ನಾವು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2:9-11 ವಚನವನ್ನು ನಾವು ಓದುವಾಗ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಬುದಾಗಿ ಹೇಳುತ್ತದೆ. What a blessed hope that we have as believers in the Lord Jesus Christ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತಹ ವಿಶ್ವಾಸಿಗಳಾಗಿ ನಮಗೆ ಎಂತಹ ಶ್ರೇಷ್ಠ ನಿರೀಕ್ಷೆ ಉಂಟು ನೋಡಿರಿ. ಬಿಕಾಸ್ ಹಿ ಲಿವ್ಸ್ ಐ ಕ್ಯಾನ್ ಫೇಸ್ ಟುಮಾರೋ. ಆತನು ಜೀವಿಸುವ ಕಾರಣ ನಾನು ನಾಳೆಯನ್ನ ಎದುರಿಸಲಿಕ್ಕೆ ಶಕ್ತನಾಗಿದ್ದೇನೆ. ಬಿಕಾಸ್ ಹಿ ಲಿವ್ಸ್ ಐ ಕ್ಯಾನ್ ಫೇಸ್ ಡೆತ್, ಐ ಕ್ಯಾನ್ ಫೇಸ್ ಟುಮಾರೋ ಬಿಕಾಸ್ ಹಿ ಲಿವ್ಸ್. ಆತನು ಜೀವಿಸುವವನಾಗಿರುವುದರಿಂದ ನಾನು ಮರಣವನ್ನ ಎದುರಿಸಲಿಕ್ಕೆ ಸಾಧ್ಯವಿದೆ, ನಾನು ನಾಳೆಯನ್ನ ಎದುರಿಸಲಿಕ್ಕೆ ಸಾಧ್ಯ ಉಂಟು. So we looked at some important aspect of his death and resurrection today. Atana marana mattu punaruttanada kuritada kelu satyamshagalana indu nodikondevu. May the Lord add this as a blessing in our life as we remember our blessed Savior.
ನಮ್ಮ ಕರ್ತನನ್ನು ನಾವು ನೆನೆಸಿಕೊಳ್ಳುವಾಗ ಈ ವಿಷಯಗಳನ್ನು ನಮ್ಮ ಜೀವಿತಕ್ಕೆ ದೇವರು ಆಶೀರ್ವದಿಸಲಿ.